ಹೇಗ ಸರ್ ನಮಸ್ತೆ ಸೊ ಲೂಶುಕ್ ರಿಡ್ದು ರಿವಿಷನ್ ಕ್ಲಾಸಸ್ ಮಾಡ್ತಾ ಇದ್ವಿ ಮತ್ತು ಇದೇ ಟೈಮಲ್ಲಿ ಗ್ರೂಪ್ ಕೂಡ ಆ್ಯಕ್ಟಿವ್ ಇದೆ ಓಕೆನಾ ಸೊ ಚಿಕ್ಕ ಗ್ರೂಪು ಡಿಸ್ಕಷನ್ನು ಡಿಸ್ಕಷನ್ ಏನಾರು ಅಲ್ಲಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟಿದ್ದೆ ಸುಮಾರು ಜನ ಪರ್ಸನಲ್ ಮೆಸೇಜ್ ನಾರ್ಮಲಿ ಡೇಟ್ ಆಫ್ ಬರ್ತ್ ಕಳಿಸಿದ್ರಿ ಮೊಬೈಲ್ ನಂಬರ್ ಕಳಿಸಿರಿ ಇರೋ ಫೈನಾನ್ಷಿಯಲ್ ಇಯರ್ ಯಾವಾಗ ಸರಿ ಇರುತ್ತೆ ಅನ್ನೋದು ಹೇಳಿದ್ರು ಎಕ್ಸಿಟ್ ಆದರೂ ಓಕೆ ನಡೆಯುತ್ತೆ ಬಿಟ್ಟಾಗಿ ಬಟ್ ಏನಂದರೆ ಕ್ವಶನ್ಸ್ಗಳು ಏನು ಕೇಳ್ತಿದ್ರೆ ಮತ್ತು ಯಾರಲ್ಲಿ ರಿಟರ್ನ್ ಆಗಿದ್ದಾರಲ್ಲ ಉಳ್ಕೊಂಡಿದ್ದಾರಲ್ಲ ಅವರಿಗೆ ಮತ್ತು ಇದೊಂದು ಕಾಮನ್ ಕ್ವಶನು ಮೂರು ನಾಲ್ಕು ವಿಷಯಗಳು ನಿಮಗೆ ಕೆಲಸ ಯಾವಾಗ ಸಿಗುತ್ತೆ ಮತ್ತು ಫ್ಯಾಮಿಲಿ ಅಂತ ವಿಷಯಕ್ಕೆ ಬಂದಾಗ ಈ ಮಗು ವಿಷಯದಲ್ಲಿ ಮಕ್ಕಳು ಯಾವಾಗ ಆಗುತ್ತೆ ಏನು ಇತ್ತ ಕೆಲಸದ ವಿಷಯದಲ್ಲಿ ಕೆಲಸ ಯಾವಾಗುತ್ತೆ ಜಾಬಿಂದ ಯಾವಾಗ ಹೋಗುತ್ತೆ ಟರ್ಮಿನೇಷನ್ ಕೂಡ ಇದರಲ್ಲಿ ಕೆಲಸ ಯಾವಾಗ ಹೋಗುತ್ತೆ ಅಂತ ಅದಾದಮೇಲೆ ಮದುವೆ ಮದುವೆ ಆದಮೇಲೆ ಫೈನಾನ್ಷಿಯಲ್ ಫ್ರೀಡಮ್ ಫೈನಾನ್ಷಿಯಲ್ ಫ್ರೀಡಮ್ಗೆ ಒಂದು ಹೆಡ್ ಅಂದರೆ ಅದು ನೀವು ಕರೆಕ್ಟಾಗಿ ಹೇಳಬೇಕು ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ಅಥವಾ ಫೈನಾನ್ಷಿಯಲ್ ಗೇನ್ ಅಂದ್ರೆ ಏನಂದರೆ ಈಗ ಎಷ್ಟೊಂದು ಜನಕ್ಕೆ ಬೇರೆ ಎಲ್ಲಾದ್ರಲ್ಲೂ ಸಾಕು ಸಾಕು ಅಂತ ಯಾರೂ ಹೇಳಲ್ಲ ಅಲ್ವಾ ಅದೇ ಥರ ಊಟದ ಇದು ಇದು ಇದ್ರ ವಿಷಯದಲ್ಲೂ ದುಡ್ಡು ವಿಷಯದಲ್ಲೂ ಯಾರು ಕೂಡ ಸಾಕು ಅಂತ ಹೇಳಲ್ಲ ಊಟ ಒಂದೇ ಸಾಕು ಅಂತ ಹೇಳೋದು ವ್ಯಕ್ತಿ ಮಿಕ್ಕಿದೆಲ್ಲಾನು ಕೂಡ ಬೇಕು ಬೇಕು ಅಂತ ನೀವು ಸಡನಾಗಿ ಇದು ಮೆಸೇಜ್ ಮಾಡಿಬಿಟ್ಟು ಇದು ಯಾವಾಗಿದ್ದಾವ ಆಮೇಲೆ ಮೆಸೇಜ್ಗಳಲ್ಲಿ ನಮಗೆ ಗೊತ್ತಾಗೋಲ್ಲ ಏನೋ ಅದೇನು ಕಳಿಸಿದ್ರೆ ಏನಂತ ಗೊತ್ತಾಗಲ್ಲ ಹತ್ತು ನಿಮಿಷ ಕಾಲ್ ಮಾಡಿ ಮಾತಾಡಿ ಅಂದರೆ ಕೆಲವರು ಮಾತಾಡಲ್ಲ ಬಟ್ ಅಲ್ಲಿ ಯಾರು ಉಳ್ಕೊಂಡಿದ್ದಾರೆ ಅವರಿಗೆ ಕ್ವಶ್ಚನ್ ಮಾರ್ಕ್ ಹಾಕಿ ಎಕ್ಸಿಟ್ ಆಗಿದ್ರು ಹಾಗಾಗಿ ಅದೊಂದು ಕ್ಲಾರಿಫಿಕೇಷನ್ ಬರಲಿ ಅಂತ ಆ್ಯಂಡ್ ಏನೀಗ ಈ ಲೋಶೋ ಗ್ರಿಡ್ ಆಗಲಿ ವೀರಿ ಗ್ರಿಡ್ ಆಗಲಿ ಇದೆಲ್ಲ ಏನು ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ ಕೆಲವು ನಂಬರ್ಗಳು ಕಾಣಿಸ್ತೀವಿ ಈ ಈ ನಂಬರ್ಗಳಿದ್ರೆ ಅಂದರೆ ಈ ಹುಟ್ಟಿದ ದಿನಾಂಕ ಇದು ನಿಮ್ಮ ಹುಟ್ಟಿದ ದಿನ ಸೊ ಸಾಯೋವರೆಗೂ ಈ ದಿನ ನಿಮಗೆ ಫಿಕ್ಸ್ ಅಥವಾ ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಿ ಈ ದಿನ ಏನು ನಡೀತಿತ್ತು ಇವತ್ತು ನೀವು ಹುಟ್ಟಿದ್ರಿ ಈ ದಿನ ನಿಮ್ದಲ್ಲ ದಿನ ನಡೀತಾನೆ ಇರುತ್ತೆ ಗ್ರಹಗಳ ಸಂಚಾರ ಆಗ್ತಾ ಇರುತ್ತೆ ಮೂಮೆಂಟ್ ಆಗ್ತಾ ಇರುತ್ತೆ ಜೀವನ ಅದ್ರ ಪಡ್ಗೋದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಹುಟ್ತಾ ಇರ್ತಾರೆ ಸಾಯ್ತಾ ಇರ್ತಾರೆ ಇನ್ನೋವೇಷನ್ಸ್ಗಳಾಗ್ತಾ ಇರುತ್ತೆ ಪ್ರತಿದಿನ ಒಂದು ಹೊಸ ಹೊಸ ಐಡಿಯಾಗಳು ಬರುತ್ತೆ ಹೊಸ ಹೊಸ ವೈರಸ್ ಬರುತ್ತೆ ಎಷ್ಟೊಂದು ಡ್ಯಾಮೇಜ್ ಮಾಡಿರ್ತೀವಿ ನೇಚರ್ನ ಆಗುತ್ತೆ ಯಾವ ಥರ ಹುಡ್ಬೋದಾಗಿತ್ತು ಒಂದಿನ ಹಿಂದೆ ಒಂದಿನ ಮುಂದೆ ಅಥವಾ ಒಂದು ವಾರ ಹೆಚ್ಚು ಕಮ್ಮಿ ಈ ಪರ್ಟಿಕ್ಯುಲರ್ ಡೇಯಲ್ಲಿ ಇದೇ ದಿನದಲ್ಲಿ ಹುಟ್ಟಿದಾಗ ತಾಯಿ ಹುಟ್ಟದಿಂದ ಮಗು ಹೊರಗೆ ಬರಬೇಕಾದ್ರೆ ಅದರಿಂದ ಯಾವ ರೀತಿ ಏನೇನು ಆಗುತ್ತೆ ಏನಕ್ಕೆ ಇಷ್ಟೋ ನಾವು ಪೂಜೆ ಮಾಡ್ತೀವಿ ಸ್ಟೋರಿ ಯಾವ ಥರ ಮಾತಾಡ್ತೀನಿ ಈಗೇನಾಯಿತು ಈ ಒಂದು ಡೇಟ್ ಆಫ್ ಬರ್ತ್ ಏನಿದೆ ನಾವು ನನ್ನ ಡೇಟ್ ಆಫ್ ಬರ್ತ್ ಅಂತ ಹೇಳ್ಕೊಡ್ತೀವಲ್ಲ ಪ್ರಪಂಚ ನಡೀತಿತ್ತು ಈ ದಿನ ನಾವು ಬಂದ್ವಿ ಸೊ ಈ ದಿನ ಈ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ ಇದಕ್ಕೆ ಅದರದೇ ಆದ ಯೋಗ ಇರುತ್ತೆ ಅಂದರೆ ಅದರದೇ ರೀತಿಯಲ್ಲಿ ಆ ದಿನ ಒಳ್ಳೆಯದು ಕೆಟ್ಟದ್ದು ನಡೆದಿರುತ್ತೆ ಇಷ್ಟು ದಿನ ನಾವು ಒದ್ದಾಡ್ತಾರ್ದಿದೆ ತಾನೇ ಒಂದಿನ ಚೆನ್ನಾಗಿರುತ್ತೆ ಒಂದಿನ ಚೆನ್ನಾಗಿರಲ್ಲ ಮುಂದೆ ಯಾವತ್ತೂ ಚೆನ್ನಾಗಿರುತ್ತೆ ಆವಾಗ ಚೆನ್ನಾಗಿದೆ ಹಣನಾಗ ಪ್ರಾಬ್ಲಮ್ ಆಗೋಯ್ತು ಸೊ ಈಗೇನಂತಂದರೆ ಏನೊಂದು ಡೇಟ್ಗಳಿವೆ ದಿನಗಳು ಅದು ಅದರದ್ದೇ ಆದ ಒಂದು ಎನರ್ಜಿ ಇರುತ್ತೆ ಒಳ್ಳೆ ದಿನ ಕೆಟ್ಟ ದಿನ ಸರಿಯಾದ ಸಮಯ ತಪ್ಪು ಸಮಯ ಈ ಥರ ಇಲ್ಲಿ ಗ್ರಹಗತಿಗಳಿರುತ್ತೆ ಈ ಗ್ರಹಗತಿಗಳ ಆಧಾರದ ಮೇಲೆ ಯಾವ ಟೈಮಲ್ಲಿ ಹುಟ್ಟಿದ್ರು ಆ ಒಂದು ಬೇಸಿಸ್ ಮೇಲೆ ಜ್ಯೋತಿಷ್ಯ ಡೆವಲಪ್ ಆಯ್ತಾ ಹೋಗ್ತು ಅಲ್ಲಿ ಇದೊಂದೇ ವಿಷಯಕ್ಕಲ್ಲ ಯಾವ ವಾರ ತಿಥಿ ನಕ್ಷತ್ರ ಎಲ್ಲಾನು ಕೂಡ ನೋಡಿಕೊಂಡು ಅಲ್ಲೇ ಪ್ರಿಡಿಕ್ಷನೇ ಬೇರೆ ಅಷ್ಟೊಂದು ಡೀಟೇಲ್ ಆಗಿ ಯಾವ ರೀತಿ ವರ್ಕ್ ಮಾಡಿದ್ರು ಅಷ್ಟೊಂದು ವಿಷಯ ಹೆಂಗೆ ಬಂತು ಹೇಳಣನ್ನಲ್ಲ ಎಷ್ಟೋ ವರ್ಷದ ಹಿಂದೆ ಸ್ಟೋರಿ ಕೂಡ ಗೊತ್ತಾಗುತ್ತೆ ನಿಮಗೆ ಮುಂದೆ ಆಗೋದು ಕೂಡ ಗೊತ್ತಾಗುತ್ತೆ ನಮ್ಮ ಒಂದು ಏನು ಯಾವ ರೀತಿ ಪ್ರಕೃತಿ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಏನೇನಾಗುತ್ತೆ ಸುಮಾರು ಜನ ಯೂಟ್ಯೂಬಲ್ಲೆಲ್ಲ ಇದು ಇದಕ್ಕೆ ಚಾನಲ್ಗಳ್ ಕೂಡ ನೋಡಿರ್ತೀರಾ ಏನು ಮಾಡ್ತಾರೆ ಕುತ್ಕೊಂಡು ಮಳೆ ಯಾವಾಗ ಬೆಳೆ ಯಾವಾಗವೆಲ್ಲ ಮಾತಾಡ್ತಾ ಇರ್ತಾರೆ ಇದೆಲ್ಲ ಯಾವ ರೀತಿ ಬೇಸಿಸ್ ಮೇಲೆ ಅಂದರೆ ಆ ಟಾಪಿಕೇ ಮಹಾದಶ ಅಂತ ಸೊ ಮಹಾದಶ ಒಂದು ಇಂಟ್ರೊಡಕ್ಷನ್ ಕೊಡಬೇಕು ಹೇಳ್ತಾ ಇದ್ದೀನಿ ಈ ಟಾಪಿಕೇ ಅದು ನಮ್ಗೆ ಯಾವಾಗ ಏನಾಗುತ್ತೆ ಯಾವ ದಿನ ಏನಾಗುತ್ತೆ ಈಗ ಮುಂದೆ ಹೆಂಗಿರ್ತೀನಿ ಹಿಂದೆ ಹೇಗಿರ್ತೀನಿ ಮತ್ತು ನಮ್ಮ ರಿಪೋರ್ಟ್ಸಲ್ಲೂ ಕೂಡ ಅದು ಡೈಲಿ ಪಿಟೀಷನ್ಸ್ ಕಳಿಸ್ತೀವಲ್ಲ ಈ ಮಂತ್ಲಿ ಪಿಟೀಷನ್ಸ್ಗಳು ಯಾರು ತೊಗೋತಾಯಿದ್ದೀರೋ ಅವರಿಗೆ ಈ ದಿನ ಹೆಂಗಿರ್ತೀರಾ ಈ ದಿನ ಹೆಂಗಿರ್ತೀರಾ ಅಂತ ಅಲ್ಲೇನು ಮಾಡ್ತೀವಿ ಈ ಹುಟ್ಟಿದ ದಿನ ನಿಮ್ಮ ಒಂದು ಗ್ರಾಚಾರ ಯಾವ ರೀತಿ ಇತ್ತು ಮತ್ತು ಆ ಒಂದು ಜಾಗಗಳಿಲ್ಲದಂಥ ಗ್ರಹಗಳು ಬೇರೆ ಜಾಗಕ್ಕೆ ಹೋದಾಗ ಅವತ್ತಿಗೂ ಇವತ್ತಿಗೂ ಅಂದರೆ ಈ ವ್ಯಕ್ತಿಯ ಗುಣ ಇವತ್ತಿಗೆ ಯಾವ ರೀತಿ ಇರುತ್ತೆ ಅಂತ ಎಷ್ಟೊಂದು ಸಲ ಜನಗಳಿಗೆ ಇದು ಅರ್ಥ ಆಗೋಲ್ಲ ಒಂದು ಟಾಪಿಕ್ ಹೇಳಿದ್ವಿ ಮಾತಾಡಿದ್ವಿ ಡಿಸ್ಕಸ್ ಮಾಡಿದ್ವಿ ಎಂಡಾಯಿತು ಮುಗೀತು ನಮ್ಮದೇನು ಪ್ಲ್ಯಾನ್ ಇತ್ತು ಅಂದರೆ ಇದೆಲ್ಲನೂ ಕೆಲಸ ಆದಮೇಲೆ ಡಿಸ್ಕಷನ್ಸ್ಗಳೇನೆ ಚಾಟ್ಗಳೇ ತೊಗೊಂಡು ಡಿಸ್ಕಷನ್ಸ್ ಮಾಡ್ತಾ 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 ಡೀಪಾಗಿ ಇನ್ನೂ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಆಯಿತಾ ಏನಕ್ಕೆ ಅಡ್ವಾನ್ಸ್ ಕ್ಲಾಸಸ್ಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀವಿ ಇದರ ಇಂಪಾರ್ಟೆನ್ಸ್ ಏನು ಇರುತ್ತೆ ಅಂತ ಈಗ ಇದೆಲ್ಲ ಬಿಟ್ಬಿಟ್ರೆ ನೀವೇನು ನೋಡ್ತೀರ ನಿಮಗೆ ನಿಮಗೆ ಬೇಕಾಗಿರೋದನ್ನು ಯಾವ ಟೈಮಲ್ಲಿ ಅಂತ ಅದಕ್ಕೆ ಕೆಲವು ಕ್ಯಾಲ್ಕುಲೇಷನ್ ಮಾಡಬೇಕು ಏನಕ್ಕೆ ಅಂದರೆ ಇದು ಸ್ಟೂಡೆಂಟ್ ಲೆವೆಲಲ್ಲಿ ಅದಕ್ಕೆ ಕೆಲವು ಲೆಕ್ಕಾಚಾರ ಹಾಕಬೇಕು ಲೆಕ್ಕಾಚಾರ ಹಾಕಿ ಯಾರು ಕಲಿಬೇಕು ಇದು ಮಾಡಬೇಕು ನಮಗೂ ಬೇರೆ ಇಂಟ್ರೆಸ್ಟ್ ಇತ್ತು ಅವ್ರು ಇದು ಮಾಡಿ ಏನೂ ಬೇಡ ನನಗೆ ಬರೀ ಡೈರೆಕ್ಟಾಗಿ ವಿಷಯ ಹೇಳಿ ಅಂದರೆ ಡೈರೆಕ್ಟಾಗಿ ವಿಷಯ ಹೇಳ್ತೀನಿ ಫುಲ್ ವೀಡಿಯೋಸ್ಗಳು ನೋಡಿಕೊಂಡು ಎಲ್ಲಾನು ಫಾಲೋಅಪ್ ಮಾಡ್ತಾ ಹೋಗಿ ಸರಿನಾ ಈಗ ಈ ಒಂದು ಈ ಒಂದು ದಿನಾಂಕದಲ್ಲಿ ಹುಟ್ಟಿದವರು ಯಾವ ರೀತಿ ಇರ್ತಾರೆ ಏನು ಇತ್ತ ಎಲ್ಲನೂ ಕೂಡ ಏನು ಮಾಡಿದ್ವಿ ಇಂದಿನ ದಿನಗಳಲ್ಲಿ ಈ ಒಂದು ಚಾರ್ಟ್ನ ಮುಖಾಂತರ ನಾವು ಎಲ್ಲನೂ ಕೂಡ ಡಿಸ್ಕಸ್ ಮಾಡೋ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಯಾವ ರೀತಿ ಈ ಲೈನ್ ಈ ಥರ ಲೈನ್ ಇದ್ರೆ ಹೆಂಗೆ ಈ ಥರ ಇದ್ರೆ ಯಾವ ಯಾವ ರೀತಿ ಇರ್ತೀವಿ ಈ ರೀತಿ ಇದು ಅಷ್ಟೇ ಇದ್ರೆ ಏನಾಗ್ತದೆ ಅಥವಾ ಒಂದೇ ನಂಬರ್ ಇದ್ದರೆ ಎರಡೇ ನಂಬರ್ ಇದ್ದರೆ ಏನು ಈ ರೀತಿ ಎಲ್ಲಾನು ಅನಾಲಿಸ್ ಮಾಡೋ ಸ್ಟಾರ್ಟ್ ಮಾಡಿದ್ವಿ ಏನ್ಪಿಲ್ಬೇಕಲ್ವಾ ಸೊ ಇವಾಗ ಏನು ಮಾಡ್ತಿದ್ದೀವಿ ಟೈಮ್ ಪ್ರಿಡಿಕ್ಷನ್ ಮತ್ತು ಟೈಮ್ ಪ್ರಿಡಿಕ್ಷನ್ ಮೇನ್ ಇಂಪಾರ್ಟೆಂಟ್ ಇವೆರಡು ದೆಸೆ ಅಥವಾ ದಶಾ ಅಂತ ಹೇಳ್ತೀವಿ ಇನ್ನೊಂದು ಬಂದು ಪರ್ಸ್ನಲ್ ಇಯರ್ ಅಂತರ್ದಶ ಅಂತ ಕೂಡ ಪರ್ಸ್ನಲ್ ಇಯರ್ ಎರಡು ವಿಷಯಗಳು ತುಂಬ ಹಿಂದೆ ವಿಡಿಯೋ ಮಾಡಿದ್ದೆ ಆ್ಯಂಡ್ ಎಲ್ಲರೂ ಹೇಳಿದಾರ್ದು ಏನಂದರೆ ರೆಗ್ಯುಲರ್ ಆಗಿ ರಿವಿಷನು ಅಥವಾ ರೆಗ್ಯುಲರ್ ಆಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ಇರಿ ಎಂದು ಸರಿ ಆಯಿತು ಮಾಡೋಣ ಈಗ ಏನಿದೆ ಯೂಟ್ಯೂಬಲ್ಲಿ ಸಲ ಮಾಡಿದ್ರೆ ಸಾಕು ಅದು ಪದೇ ಪದೇ ಯಾರನ್ನೂ ಇದು ಮಾಡ್ತಾರೆ ಹೇಳ್ತಾರೆ ಬೇರೆ ಏನಾರು ವಿಷಯ ಮಾತಾಡೋಣ ಅಂತಿತ್ತು ಕೇಳಿದ್ರಿ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಲೆಂತಿ ವಿಡಿಯೋ ಲೆಕ್ಕಾಚಾರ ಹಾಕೋದು ಮಾತ್ರ ಹೇಳ್ತೀನಿ ಕ್ಯಾಲ್ಕುಲೇಷನ್ ಮಾಡೋದು ಕಲ್ತ್ಕೊಳ್ಳಿ ಇಲ್ಲಿ ನಿಮಗೆ ಡೇ ಒನ್ನಲ್ಲಿ ಒಂದು ವೀಡಿಯೋ ಆ್ಯಡ್ ಮಾಡಿದ್ದೀನಿ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ಒಂದು ವೀಡಿಯೋ ಇದೆ ನಂಬರ್ಸ್ ಆ್ಯಂಡ್ ಪ್ಲಾನೆಟ್ಸ್ ಅಂತ ಅದರ ಎಫೆಕ್ಟ್ ಈಗ ಗೊತ್ತಾಗುತ್ತೆ ಇಪ್ಪತ್ತೆರಡು ಆರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡೇಟ್ ಆಫ್ ಬರ್ತಿತ್ತು ಅಂತಂದರೆ ಬರೀ ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ ಮತ್ತು ಈ ಸ್ಟೋರಿ ಏನಕ್ಕೆ ಹೇಳಿದೆ ಹಿಂದೆ ಅಂತಂದರೆ ಒಂದು ಚಿಕ್ಕ ಯೋಚನೆಯಲ್ಲಿ ಎಷ್ಟೊಂದು ಜನ ಇದನ್ನು ಮಾಡ್ತಾರೆ ಎಷ್ಟೊಂದು ಜನ ಈವನ್ ಕಲಿಬೇಕಾದ್ರೆ ಕೂಡ ನಮಗೂ ಎಷ್ಟೊಂದು ಜನ ಇದನ್ನು ಹೇಳಿಲ್ಲ ನಾನು ಸುಮಾರು ಕಡೆ ಕಲಿತು 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 ಸುತ್ತಾಡಿದ್ದು ಏನೊಂದು ಡೇಟ್ ಆಫ್ ಬರ್ತ್ ಇರುತ್ತೆ ಹುಟ್ಟಿದ ದಿನ ಏನಿರುತ್ತೆ ಅಥವಾ ನಾವು ಏನು ಭೂಮಿ ಮೇಲೆ ಬಂದ್ವಿ ಬರ್ತಿದ್ದಂಗೆ ನಮ್ಮ ಸೋದರ ಮಾವನ್ಗೆ ಅಪ್ಪಂಗೆ ತಾತನಿಗೆ ಪಕ್ಕದ ಮನೆ ಎಲ್ಲರಿಗೂ ಒಂದು ಕಡೆಯಿಂದ ಪಕ್ಕದ ಮನೆಗೂ ಸೇರಿಸಿ ಎಲ್ಲರಿಗೂ ಕೂಡ ನಾವು ಏನೋ ಒಂದು ಲಾಭ ತಂದು ಕೊಡ್ತೀವಿ ಅಥವಾ ಎಲ್ಲರಿಗೂ ಪ್ರಾಬ್ಲಮ್ ತಂದು ಕೊಡ್ತೀವಿ ಯೋಗ ದೋಷ ಸರಿ ತಪ್ಪು ಒಂದೇನು ಮಗು ಚಿಕ್ಕದಿರಬೇಕಾದ್ರೆ ಈಗ ಎಷ್ಟೊಂದು ಜನ ಮದುವೆ ಏಜಲ್ಲಿ ಇರ್ತೀರಾ ಅಥವಾ ಮಕ್ಕಳಾಗಿರುತ್ತೆ ಆ ಟೈಮಲ್ಲಿ ಕ್ಲಾರಿಟಿ ಇರೋಲ್ಲ ಹಾಗೇನಂತೀರ ನಮ್ಗೆ ಇದ್ಯಾರೂ ಇರಲಿಲ್ಲ ಅಂತ ಆಯಿತಾ ಬಟ್ ನೀವೇ ಮಕ್ಕಳಾಗಿದ್ದಾಗ ನಿಮ್ಮನೇಲಿ ಏನಾದ್ರು ವಿಷಯಗಳು ಗೊತ್ತಿತ್ತು ಅಂತಂದರೆ ಈ ಯೋಗಗಳ ಮಾಮೂಲಿ ದೋಷಗಳಿರ ಮೇಲೆ ಪರಿಹಾರಗಳಾಗ್ತಿತ್ತು ಓದಿಸೋ ವಿಷಯದಲ್ಲಿ ಕರೆಕ್ಟು ಡಿಸಿಷನ್ ತೊಗೋತಿರು ಈ ಥರ ಸುಮಾರಕ್ಕೆ ಈ ಒಂದು ವಿದ್ಯೆಗಳು ಎಲ್ಪ್ ಆಗುತ್ತೆ ಮ್ಯಾಚ್ ಆಗುತ್ತೆ ನಿಮಗೆ ನೀವು ಚೆಕ್ ಮಾಡ್ತೀರಾ ನಿಮ್ಮ ಚಾರ್ಟ್ ಬರೀತೀರಾ ನಿಮ್ಮ ನಡೀತಾ ಮ್ಯಾಚ್ ಆಯಿತು ಅಂದರೆ ಆಬ್ವಿಯಸ್ಲಿ ನಿಮ್ಮ ಮಗು ನಿಮ್ಮ ಫ್ಯಾಮಿಲಿ ವಿಷಯದಲ್ಲಿ ನಿಮ್ಮ ರಿಲೇಟಿವ್ ವಿಷಯದಲ್ಲಿ ಪಾರ್ಟ್ನರ್ಶಿಪ್ಗಳು ಮಾಡಬೇಕಾದ್ರೆ ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಬಾರ್ದು ಅದನ್ನು ಲೆಕ್ಕಾಚಾರ ಆಗೋಕ್ಕೆ ಸುಮಾರು ಪದ್ಧತಿಗಳಿವೆ ಒಂದು ಟ್ಯಾರೋ ಕಾರ್ಡ್ ರೀಡರ್ಸ್ ಏನು ಮಾಡ್ತಾರೆ ಜಸ್ಟು ಟ್ಯಾರೋ ಕಾರ್ಡ್ ತೆಗೆದು ಇದು ಮಾಡ್ತಾರೆ ರೇಖಿ ಹೀಲರ್ ಬಂದು ಯಾವುದೇ ಸಿಚುವೇಶನ್ ಬಂದರೂ ನಾನೇ ಗುಣಪಡಿಸ್ತೀನಿ ಅಂತಂತಾರೆ ಅದಾದಮೇಲೆ ಏನಾಗುತ್ತೆ ಈ ಒಂದು ವಿದ್ಯೆಗಳು ಜ್ಯೋತಿಷ್ಯ ನ್ಯೂಮರಾಲಜಿ ಇದರಲ್ಲೂ ಕೆಲವು ಮೆಥಡ್ಸ್ಗಳು ಬೇರೆ 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 ಥರ ಅದಾದ ಮೇಲೆ ಮಂತ್ರ ತಂತ್ರ ಆ ಥರ ಬೇರೆ ಬೇರೆ ಟಾಪಿಕ್ಸು ಒಂದು ಕೆಲಸ ನಮ್ಗೆ ಆಗಬೇಕು ಅಂತಂದರೆ ಒಂದು ರಾಂಗ್ ಟೈಮಲ್ಲಿ ಅಥವಾ ರೈಟ್ ಟೈಮಲ್ಲಿ ಯಾವುದೋ ಒಂದು ಕೆಲಸ ಆಗಬೇಕಂದ್ರೆ ಟೈಮ್ ಯಾವ ರೀತಿ ಇರುತ್ತೆ ಅಂತ ಲೆಕ್ಕ ಹಾಕೋದನ್ನ ಕಲೀರಿ ಇದು ಬೇಕೇ ಬೇಕು ಇದನ್ನ ನೋಡಿಕೊಂಡೇ ಮೊಬೈಲ್ ನಂಬರ್ ಡಿಸೈನ್ ಮಾಡ್ಬೇಕಾದ್ರೆ ಕೂಡ ಕೆಲವು ನಾವು ಅವಾಯ್ಡ್ ಮಾಡ್ತೀನಿ ಏನಕ್ಕೆ ನಾವೇನೋ ಅನುಭವಿಸ್ಬೇಕು ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅನುಭವಿಸ್ಬಿಟ್ಟಿದ್ದೀರಾ ನಾ ಕಷ್ಟ ಆಗ್ಬಿಟ್ಟಿತ್ತು ಅಥವಾ ಯಾವುದೋ ನಂಬರ್ ಕೊಡಬೇಕು ನಿಮ್ಗೆ ಅವಶ್ಯಕತೆ ಇದೆ ಬಟ್ ಆ ಟೈಮಲ್ಲಿ ಕೊಡಬಾರ್ದು ಇಲ್ಲಿ ಕೂಡ ಇದು ಎಲ್ಪ್ ಆಗುತ್ತೆ ಯಾರು ಮೊಬೈಲ್ ನಂಬರ್ ಡಿಸೈನ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ಈ ಟಾಪಿಕ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಇಷ್ಟು ಕಲ್ತ ಮೇಲೆ ಇದೆಲ್ಲಾನು ಮಿಕ್ಸ್ ಮಾಡಿ ಒಂದು ಏಳೆಂಟು ನಂಬರ್ನ ಮಿಕ್ಸ್ ಮಾಡಿ ಕಾನ್ಸೆಪ್ಟ್ ಮಿಕ್ಸ್ ಮಾಡಿ ನಂಬರ್ ಚೂಸ್ ಮಾಡ್ತೀವಲ್ಲ ಅವಾಗ ಮೊಬೈಲ್ ನಂಬರ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಇದಿಲ್ಲದೆ ನಾನು ಮೊಬೈಲ್ ನಂಬರ್ ವರ್ಕ್ಶಾಪ್ ಮಾಡೋಕ್ಕಾಗಲ್ಲ ಮೊಬೈಲ್ ನಂಬರ್ ವರ್ಕ್ಶಾಪ್ನ ಮುಂದೆ ಮಾಡ್ತೀನಿ ರೆಗ್ಯುಲರಾಗಿ ಮಾಡ್ತಾ ಇರ್ತೀನಿ ಸೊ ಫಸ್ಟ್ನೇನು ನೋಡಿ ಕ್ಯಾಲ್ಕುಲೇಷನ್ ಹೇಳ್ಬಿಡ್ತೀನಿ ಇಪ್ ಡೇಟ್ ಆಫ್ ಬರ್ತಿಂದ ಫಸ್ಟ್ ಏನು ಮಾಡ್ತೀರಾ ಕಿಂಗ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಥವಾ ಡ್ರೈವರ್ ನಂಬರ್ ಮೂಲಾಂಕ ಅಂತ ಏನು ಹೇಳ್ತೀವಿ ಅದು ಸೊ ಈ ಡೇಟ್ ಆಫ್ ಬರ್ತಲ್ಲಿ ಟೂ ಪ್ಲಸ್ ಟು ಫೋರ್ ಮಾಡ್ತೀರಾ ಅಷ್ಟೇ ಇದೊಂದೇ ಲೆಕ್ಕ ಹಾಕಬೇಕು ಇದಾದ ಮೇಲೆ ಏನು ಮಾಡ್ತೀರಾ ಕಂಪ್ಲೀಟ್ ಡೇಟ್ ಆಫ್ ಬರ್ತ್ ತಗೋತೀರಾ ನಿಮ್ಮ ಡ್ರೈವರ್ ನಂಬರ್ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ಇದು ಈಗ ಹುಟ್ಟಿದ ವರ್ಷ ದಿನ ತಿಂಗಳು ಬಿಟ್ಬಿಡಿ ಹುಟ್ಟಿದ ವರ್ಷಕ್ಕೆ ಇದನ್ನು ಕೂಡಿಸ್ತೀರಾ ಅದನ್ನು ನಮ್ಮ ಕಿಂಗ್ ನಂಬರ್ ಅಥವಾ ಡ್ರೈವರ್ ನಂಬರ್ ಏನಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದು ಇದರ ಅರ್ಥ ಏನು ಅಂತ ಹೇಳ್ತೀನಿ ಮತ್ತು ಇದು ಕಂಪ್ಲೀಟ್ ಚಾರ್ಟ್ಗಳು ತೋರಿಸ್ಬಿಡ್ತೀನಿ ಎಲ್ಲರೂ ಒಂದು ಸಲ ಬಂದುಬಿಡೀರಿ ಇದು ನಾವೀಗ ಲೆಕ್ಕ ಹಾಕಿರೋ ಚಾರ್ಟ್ ಈಗ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದ ಹುಟ್ಟಿದ ಟೈಮಲ್ಲಿ ನಾಲ್ಕನೇ ನಂಬರ್ ಅಂತ ಏನಿದೆ ಇದರ ದೆಸೆ ನಡೀತಿತ್ತು ನಾವು ಮುಂದಿನ ದೆಸೆ ಲೆಕ್ಕ ಹಾಕ್ಬೇಕಾದ್ರೆ ಮುಂದಿನ ನಂಬರ್ ಏನಿರುತ್ತೆ ಅದು ಲೆಕ್ಕ ಹಾಕ್ತಿವಿ ಜ್ಯೋತಿಷ್ಯದಲ್ಲಿ ಈ ಮೆಥಡ್ ಬೇರೆ ರಾಷ್ಟ್ರೀಯ ಏನೋ ಗ್ರಹಗಳ ಅರೇಂಜ್ಮೆಂಟ್ ಬೇರೆ ಇಲ್ಲಿ ಬಂದಾಗ ಇದರೊಂದು ಅರೇಂಜ್ಮೆಂಟ್ ಬೇರೆ ನೆನಪಿಟ್ಕೊಳ್ಳಿ ಸುನಿಯಮರ್ ಎಲ್ಯೂಜ್ ಏನು ಮಾಡ್ತೀವಿ ಒನ್ ಟು ತ್ರೀ ಫೋರ್ ಅದೇ ಥರ ಲೆಕ್ಕ ಹಾಕ್ತಿವಿ ನಿಮ್ಮ ಡ್ರೈವರ್ ನಂಬರ್ ಏನು ಬಂತು ಅಥವಾ ಕಿಂಗ್ ನಂಬರ್ ಏನು ಬಂತು ಅದನ್ನು ಕೂಡಿಸ್ತೀರ ಅದರ ನೆಕ್ಸ್ಟ್ ನಂಬರ್ ಏನು ಅದನ್ನು ಕೂಡಿಸ್ತಾ ಹೋಗ್ತೀರಾ ಈ ಲೈನ್ ನೆನ್ಪಿಟ್ಕೊಳ್ಳಿ ಈಸಿ ಇದೆ ಫುಲ್ ಈಸಿ ಇದೆ ಸುಮಾರು ಸಲ ಅದು ಮಾಡಿದ್ದೆ ರಿಕವರ್ಟಿ ಈಸಿ ಇದೆ ಸ್ವಲ್ಪ ಸ್ವಲ್ಪ ಡಿಟೇಲ್ಸ್ ಹೇಳ್ತೀನಿ ಏನಾಯಿತು ಅಂದರೆ ಈಗ ಸಾವಿರದ ಒಂಬೈನೂರ ಎಪ್ಪತ್ತೈದು ಈ ಮಗು ಹುಟ್ಟಿದಾಗ ಇಲ್ಲೇನಾಗ್ತದೆ ಅಂದರೆ ರಾಹು ದೆಸೆ ನಡೀತಾ ಇದೆ ಅಂತ ಅದಾದಮೇಲೆ ಏನು ಮಾಡ್ತೀವಿ ನೆಕ್ಸ್ಟ್ ದೇಶ ಯಾವುದು ಬರಬೇಕು ರಾಹು ಆದಮೇಲೆ ಯಾವ್ದು ಬರಬೇಕು ಬುಧ ಸೊ ಎಪ್ಪತ್ತೈದರಿಂದ ಎಂಬತ್ತರೆಗುನು ಬುಧನ ದೆಸೆಂದು ಅದಾದಮೇಲೆ ಏನು ಮಾಡಬೇಕು ಆರನೇ ನಂಬರ್ ಸೊ ಸಲ ಏನು ಮಾಡಿದೆ ಇದೇ ಥರ ಕೂಡ್ಕೊಂಡು ಹೋಗ್ತೀರಾ ಈಗ ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ ಈಗ ಇದು ಫುಲ್ ಕಂಪ್ಲೀಟ್ ಮಾಡೋಣ ಎರಡು ಸಾವಿರದ ಹತ್ತುವರೆಗು ಒಂಬತ್ತಿತ್ತಲ್ವ ಒಂಬತ್ತಾದಮೇಲೆ ಏನು ಮಾಡ್ತೀವಿ ಪುನಃ ಒಂದರಿಂದ ಕೂಡಿಸೋಕೆ ಸ್ಟಾರ್ಟ್ ಮಾಡ್ತೀವಿ ಇದನ್ನು ಎಲ್ಲಿವರೆಗೂ ಕೂಡ್ತಾ ಹೋಗ್ತೀರಾ ಅಂತಂದರೆ ನಾವೀಗ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲಿ ಬರುತ್ತೆ ಅಂತ ಚೆಕ್ ಮಾಡೋವ್ರಿಗೂ ಮಾಡ್ತಾ ಹೋಗ್ತಿರೋ ಎರಡು ಸಾವಿರದ ಇಪ್ಪತ್ತೊಂದಿಂದ ಎರಡು ಸಾವಿರದ ಇಪ್ಪತ್ತೆಂಟು ಈ ಒಂದು ಡೇಟ್ ಆಫ್ ಬರ್ತಿಗೆ ಈ ಒಂದು ಹುಟ್ಟಿದ ಈ ವ್ಯಕ್ತಿಗೆ ಏನೇನಂದರೆ ಕೇತು ದೆಸೆ ನಡೀತಾ ಇದೆ ಇಷ್ಟು ನೆನ್ಪಿಟ್ಕೊಳ್ಳಿ ಲೆಕ್ಕಾಚಾರ ಈಸಿ ಇದೆ ಸಲ ಹೇಳ್ತೀನಿ ಕನ್ಫ್ಯೂಸ್ ಆಗಬೇಡಿ ಯಾವಾಗಲೂ ಅಷ್ಟನ್ನೇ ಇದಕ್ಕೆ ಇಂಟ್ರೊಡಕ್ಷನ್ಸ್ಗಳು ಬೇಕು ಸ್ಟೋರಿ ಬೇಕು ನಾನು ಅಂದ್ಕೊಂಡೆ ನಾರ್ಮಲ್ ಆಗಿ ಮಾತಾಡೋಣ ಯಾವಲ್ಲರೂ ಫ್ಯೂಚರಲ್ಲಿ ಲೈವಲ್ಲಿ ಅಂತ ಬಟ್ ಈಗ ಸುಮ್ಮನೆ ಅದು ಸಡನ್ನಾಗಿ ಬರೋದು ಜಾಯಿನ್ ಆಗೋದು ಸ್ಕಿಪ್ ಆಗೋದು ಒಂದು ಅದು ಪ್ರಾಬ್ಲಮ್ ಇಲ್ಲ ಆ ಕ್ವೆಶನ್ ಮಾರ್ಕ್ ಬಿಟ್ಟು ಹೋದರೆ ನಿಮಗೆ ಇವೆಲ್ಲ ವೀಡಿಯೋಸ್ ಬೇಕೇ ಬೇಕು ಅದಕ್ಕೋಸ್ಕರ ನಿಮ್ಗಳಿಗೋಸ್ಕರ ನೀನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಹುಟ್ಟಿದ ವರ್ಷದಿಂದ ನಾವು ನಾವೀಗಿರೋವ್ರಿಗು ಈ ಪ್ರೆಸೆಂಟ್ ಇಯರ್ವರ್ಗು ಈ ರೀತಿ ಕೂಡ್ತಾ ಹೋಗ್ತಿರ ಈಗ ಎಲ್ಲರೂ ನಾವು ಪ್ರಿಡಿಕ್ಷನ್ಸ್ಗಳು ಕೊಡಬೇಕಾದ್ರೆ ನಿಮ್ಗೆ ಈ ವರ್ಷ ಈ ಥರ ಆಯ್ತಾ ಈ ವರ್ಷ ಈ ಥರ ಆಯ್ತಾ ಈ ವರ್ಷ ಈ ಥರ ಆಯಿತಾ ಈ ಥರ ಆಗ್ತಿತ್ತಾ ಅಡ್ವಾನ್ಸ್ ಕ್ಲಾಸ್ ಟಿಪ್ಸು ಬಟ್ ಬೇಸಿಕ್ಸ್ ಹೇಳ್ತೀನಿ ಈಗ ಏನಾಗ್ತದೆ ಇದೆಲ್ಲ ಯಾವ ರೀತಿ ಗೊತ್ತಾಗೋದ್ರೆ ನಿಮ್ಗೆ ಇಲ್ಲೇ ಗೊತ್ತಾಗೋದು ಉದಾಹರಣೆಗೆ ಟೂ ತೌಸಂಡ್ ಫಿಫ್ಟೀನ್ ಟು ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಒನ್ ಆರನೇ ನಂಬರ್ ಇದೆ ಅಂತಂದರೆ ಶುಕ್ರ ದೆಸೆ ಸೊ ಶುಕ್ರ ದೆಸೆ ಚೆನ್ನಾಗಿತ್ತಾ ನಿಮಗೆ ಚೆನ್ನಾಗಿಲ್ವಾ ಅಂತ ಅನ್ನೋದಕ್ಕೆ ನಾವು ನೋಡೋದು ಈ ನಂಬರ್ನ ಸೊ ನಾಲ್ಕನೇ ನಂಬರ್ ಇದ್ದು ನಿಮ್ಮ ಈ ಒಂದು ದೆಸೆ ನಡೀತಾ ಇತ್ತು ಅಂತಂದರೆ ಓಕೆನಾ ನಾಲ್ಕನೇ ನಂಬರ್ ಇದ್ದು ಶುಕ್ರ ದೆಸೆ ನಡೀತಿತ್ತು ಅಂತಂದರೆ ಶುಕ್ರನ ಒಂದು ದಶಾ ಏನು ಹೇಳ್ತಿವದು ಇದು ನಿಮ್ಗೆ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ಕ್ಲಾಸಲ್ಲಿ ಏನು ಕಲ್ತಿದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಈಗೇನಾಯಿತು ಇದು ದೊಡ್ಡ ಟೈಮ್ ಇದು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದ್ರಿಗೂ ಹಂಗಾರೆ ಹಂಗೇ ಇರುತ್ತಾ ನಿಮ್ಮದು ಪ್ರತಿ ವರ್ಷವೂ ಆರು ವರ್ಷವೂ ಫುಲ್ಲು ದುಡ್ಡು ಮಾಡ್ತೀರಾ ಎಷ್ಟು ಜನಕ್ಕೆ ಈ ಥರ ಒಳ್ಳೊಳ್ಳೆ ದೆಸೆಗಳು ಬಂದಾಗ ಭುತ ದೆಸೆ ಬಂದಾಗ ಬಿಸ್ನೆಸ್ ಅಂತ ಹೇಳ್ತಾರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಸಾಲ ಕಳೆತಿರಲ್ಲ ಐದು ವರ್ಷ ಸುಮ್ಮನೆ ಫಾಸ್ಟಾಗಿ ಮಾಡ್ತಾರೆ ಯಾರಿಗೂ ಉದ್ಧಾರ ಮಾಡ್ತಾರೆ ಇಲ್ಲಿ ಬರ್ತೀರಾ ಮಕ್ಕಳು ಮದುವೆ ಸಂಸಾರ ಅಂತ ಆಗುತ್ತೆ ಅದಕ್ಕೆ ಅಂತಲೇ ಖರ್ಚು ಮಾಡ್ತೀರಾ ಒಂದೇ ಸಲ ಡ್ರೈ ಆಗ್ತೀರಾ ಇಲ್ಲಿ ಬರ್ತಿರೋ ದೊಡ್ಡ ಟೈಮ್ ಇದು ಸೊ ಈಗ ಈ ಥರ ಟೈಮಲ್ಲಿ ಈ ರೀತಿಯ ಟೈಮಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಮಗೆ ಯಾವ್ಯಾವ ವರ್ಷ ಯಾವ ರೀತಿ ಇರುತ್ತೆ ಇನ್ನೂ ಡೀಪಾಗಿ ಬರ್ತೀನಿ ಅಂದರೆ ಯಾವ ತಿಂಗಳು ಯಾವ ರೀತಿ ಇರುತ್ತೆ ಅದಾದಮೇಲೆ ದಿನ ಹಿಂಗಿರುತ್ತೆ ಈ ರೀತಿ ನಾಲ್ಕು ಕೂಡ ಭವಿಷ್ಯನ ನ್ಯೂಮರಲಜಿ ಪ್ರಕಾರ ಏನು ಹೇಳ್ತೀವಿ ಅದನ್ನು ಈ ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡೋದು ಸೊ ನಿಮ್ಮ ರಿಪೋರ್ಟ್ಸಲ್ಲಿ ಡೈಲಿ ಪ್ರಿಡಿಕ್ಷನ್ಸು ಇದೇ ಬೇಸಿಸ್ ಮೇಲೆ ಸ್ವಲ್ಪ ವೈದಿಕನ್ನ ಮಿಕ್ಸ್ ಮಾಡಿದ್ದೀವಿ ಆಯಿತಾ ಚಾರ್ಟ್ ಆಗಿರೋದು ರಿಪೋರ್ಟ್ರು ಸ್ವಲ್ಪ ವೇದಿಕೆ ಮತ್ತು ಮೇಲ್ಗಡೆ ಕೊಟ್ಟಿರ್ತೀವಿ ಯಾವ್ಯಾವ ಒಳ್ಳೇದು ಏನೇನಪ್ಪ ಯೂಸ್ ಮಾಡಬೇಕು ಇವತ್ತಿನ ದಿನಕ್ಕೆ ಏನು ಒಳ್ಳೇದು ಯಾವ್ದಿಕ್ಕ ಒಳ್ಳೇದು ಅಂತೆಲ್ಲ ಅದೆಲ್ಲ ವೇದಿಕ್ ಮೆಥಡ್ಸ್ ಈಗ ಲೋ ಶೋ ಮಾತಾಡ್ತಾ ಇದ್ದೀನಿ ವೇದಿಕೆ ಕನ್ಫ್ಯೂಸ್ ಆಗಬೇಡಿ ರಿಪೋರ್ಟ್ ಯಾರು ನೋಡಿದರೆ ಇದು ಮಾಡಿ ರಿಪೋರ್ಟ್ಸ್ ಯಾರು ನೋಡಿಲ್ಲ ಅಂದರೆ ತಲೆನೋ ಕೆಡಿಸ್ಕೋಬೇಡಿ ನಾನು ಇದು ಪಿಚ್ಚು ಮಾಡ್ತಾಯಿಲ್ಲ ಯಾರು ಕೇಳಿ ನೋಡಿರೋರಿಗೆ ಕ್ವಶನ್ ಮಾರ್ಕ್ ಇರೋರಿಗೆ ಆನ್ಸರ್ ಮಾಡ್ತಿದ್ದೀನಿ ಯಾರಿಗೆ ಗೊತ್ತಿಲ್ಲ ಅವ್ರು ಕ್ಯೂರಿಯಾಸಿಟಿ ಚೆಕ್ ಮಾಡೋಕೆ ಹೋಗಬೇಡಿ ತಲೆನೋ ಕೆಡಿಸ್ಕೋಬೇಡಿ ಸ್ಕಿಪ್ ಮಾಡಿ ಅದು ನಿಮ್ದು ನಿಮ್ಮದು ನಿಮ್ದೆಲ್ಲ ಅದು ಆಯಿತಾ ಈಗ ನನಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಯಾವ ವರ್ಷ ಯಾವ ರೀತಿ ಇರುತ್ತೆ ಅಂತ ನನಗೆ ಬೇಕಿರೋದು ಏನು ಕಲಿಯ ಕೇತು ದಿಸೆ ನಡೀತಿದೆ ಕೇತು ದಿಸೆ ಅಂದಕ್ಷಣ ಎಲ್ಲರೂ ಗಾಬರಿ ಆಗ್ತೀವಿ ಆರೋಗ್ಯ ಅದು ಇದು ಅಂತ ದೇವರು ಸ್ಪಿರಿಚುಯಾಲಿಟಿ ಇಂಥ ಕಡೆ ಕೂಡ ಕೊಡುತ್ತೆ ಮತ್ತು ಏಳನೇದರಲ್ಲಿ ಕೆಲವು ಟೈಮಲ್ಲಿ ದುಡ್ಡು ಕೂಡ ಕೊಡುತ್ತೆ ಸೊ ಇದು ಯಾವ ರೀತಿ ಗೊತ್ತಾಗುತ್ತೆ ಅಂತ ದುಡ್ಡು ಎಲ್ಲೆಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಇಷ್ಟು ನಂಬರ್ಗಳಿವೆ ನೆನ್ಪಿಟ್ಕೊಳ್ಳಿ ಇಲ್ಲಿ ಕಷ್ಟ ಎಂಟನೇ ನಂಬರಲ್ಲಿ ನೀವು ಕಷ್ಟಪಟ್ಟು ಕರೆಕ್ಟಾಗಿ ನಿಯತ್ತಾಗಿತ್ತು ಅಂತಂದರೆ ಅಥವಾ ನಿಮ್ಮ ಟೈಮ್ ಯಾವ ರೀತಿ ಇರುತ್ತೆ ಆ ಥರ ಅಷ್ಟ ಚೆಕ್ ಮಾಡಿ ನಿಮಗೆ ಬರುತ್ತೆ ದುಡ್ಡು ಇಲ್ಲಿ ಬರುತ್ತೆ ಆದರೆ ಬುದ್ಧಿವಂತಿಕೆ ಮೇಲೆ ಇಲ್ಲಿ ಗಳಿಸ್ತೀರ ಹಂಗೆ ಕಳೀತೀರ ನಿಮ್ಮ ಸ್ವಂತಕ್ಕೋಸ್ಕರ ಇದಾದ ಮೇಲೆ ಇದು ವ್ಯಾಪಾರ ಟೈಮು ಇಲ್ಲಿ 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 ಈ ಒಂದು ಲಾಂಗ್ ಟರ್ಮಲ್ಲಿ ಸ್ವಲ್ಪ ಇದು ನಿಮ್ಗೆ ಅವಕಾಶ ಕೊಡುತ್ತೆ ಬಟ್ ಅಲ್ಲಿ ಚಿಕ್ಕ ಟೈಮು ಎನ್ ಕ್ಯಾಶ್ ಮಾಡೋಕ್ಕಾಗಲ್ಲ ಉಪ್ಯೋಗಿಸ್ಕೊಳಕ್ಕಾಗಲ್ಲ ಟೂ ಮತ್ತು ಫೋರ್ ಒಳ್ಳೆಯದಲ್ಲ ತಿರುಗಿ ಬಂದು ಪಾರ್ಟ್ನರ್ಶಿಪ್ಪಲ್ಲಿ ಮತ್ತು ಇಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಯಾವ ರೀತಿ ಇದೆ ಇದ್ರ ಮೇಲೆ ಡಿಪೆಂಡ್ ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಅಂದರೆ ಅರ್ಥ ಏನಂತಂದರೆ ಹೇಳಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳು ಏಳನೇ ನಂಬರ್ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋ ನೋಡಿ ಪುನಃ ಅದನ್ನೇ ಡಿಸ್ಕಸ್ ಮಾಡೋಂದ್ರೆ ಮುಂದೆ ಯಾವ ಥರನ ಡಿಸ್ಕಸ್ ಮಾಡ್ತೀನಿ ಸಡನ್ನಾಗಿ ಡಿಸ್ಕಸ್ ಮಾಡಲ್ಲ ಮುಂದೆ ಪ್ಲಾನ್ ಇದೆ ಅವ್ತಾವ್ರು ಮಾತಾಡೋದು ಯಾರ್ಯಾರ ಈ ಥರ ಬರೆದು ಕಳಿಸಿರೋದನ್ನು ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಟೈಮಲ್ಲಿ ಅವ್ರು ಯಾವ್ಯಾವ ಟೈ ಅಂದರೆ ಯಾವ್ಯಾವ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಯಾವ ಥರ ಇತ್ತು ಇಪ್ಪತ್ತೆರಡು ಯಾವ ರೀತಿ ಇತ್ತು ಇಪ್ಪತ್ತ್ಮೂರು ಯಾವ ಥರ ಇತ್ತು ಈ ಥರ ಇದು ಮಾಡೋಣ ಆ್ಯಂಡ್ ನೀವು ಯಾರು ನೋಡ್ತಾಯಿದ್ರೆ ನಿಮ್ಮ ಕ್ಯೂರಿಯಾಸಿಟಿ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಡಂಪ್ ಮಾಡಿ ಮಹಾದಶಿ ನಿಮ್ದು ಕ್ಯಾಲ್ಕುಲೇಟ್ ಮಾಡಿ ಈ ಥರ ಓಕೆನಾ ಈಗೇನಾಯಿತು ನನಗೆ ನನಗೆ ಎರಡು ಸಾವಿರದ ಇಪ್ಪತ್ತೊಂದು ಏನಾಗಿದೆ ನನಗೆ ಬೇಡ ಎಷ್ಟೊಂದು ಜನಕ್ಕೆ ಕಷ್ಟಪಟ್ಟಿದ್ದೀವೋ ಖುಷಿಯಾಗಿದ್ವೋ ನನಗೆ ಅದು ಬೇಡ ಏನೋ ಮಿಸ್ಟೇಕ್ ಆಗ್ತಿತ್ತು ಅಥವಾ ತುಂಬ ಕಷ್ಟಪಡ್ತಾನೆ ಇದ್ದೀರ ನನಗೆ ಬೇಕಿರೋದು ಈ ವರ್ಷ ಯಾರ ಥರದ್ದು ಮುಂದೆ ಹೆಂಗಿರುತ್ತೆ ಅಂತ ಇದಕ್ಕೆ ಪರ್ಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಕಲೀರಿ ಪರ್ಸ್ನಲಿರೋ ಥರ ಅಂದರೆ ವಿಡಿಯೋ ಈಸಿ ಇದು ತುಂಬ ಸಲ ಹೇಳಿದ್ದೀನಿ ಈಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹುಟ್ಟು ಟೈಮು ನಿಮ್ಗೆ ಯಾವ ವರ್ಷ ಬೇಕು ಆ ವರ್ಷ ಹಾಕಿ ಅದೇ ಡೇಟ್ ಆಫ್ ಬರ್ತ್ ಅದೇ ತಿಂಗಳಿಗೆ ಅಷ್ಟೇ ಮಾಡಿದ ಮೇಲೆ ಒಂದು ಟೋಟಲ್ ಬರುತ್ತೆ ನೈನ್ ಸರಿನಾ ಯಾವ ರೀತಿ ಅಂದರೆ ಈ ಡೇಟ್ ಆಫ್ ಬರ್ತಿತ್ತು ಈ ರೀತಿ ನಾವು ಇದು ಮಾಡಿದ್ವಿ ಏನಾಯಿತು ಎಲ್ಲ ಸೇರಿ ಹದಿನೆಂಟಾಯಿತು ಹದಿನೆಂಟನ್ನು ಪುನಃ ಏನು ಮಾಡಿದ್ವಿ ಒನ್ ಪ್ಲಸ್ ಏಟನ್ನು ಮಾಡಿದ್ವಿ ನೈನ್ ಆಯಿತು ಕ್ಲಿಯರಾ ತಲೆ ಬಿಸಿ ಇಲ್ಲ ಈಗ ನಮಗೆ ಎರಡು ಡೀಟೇಲ್ಸ್ ಬಂತು ಒಂದು ಮಹಾದಶ ಅನ್ನೋದು ಏಳು ನಡೀತಾ ಇದೆ ಪರ್ಸ್ನಲ್ ಇಯರ್ ಅಂತ ಅನ್ನೋದು ನೈನ್ ನಡೀತಾ ಇದೆ ಅಷ್ಟೇ ಇದು ಇಷ್ಟು ಏನು ಮುಗೀತು ಇನ್ನೇನು ತಲೆ ಕೆಡಿಸ್ಕೊಳಂಗಿಲ್ಲ ಸೊ ಮತ್ತು ಇದೆಲ್ಲ ಕ್ಯಾಲ್ಕುಲೇಷನ್ ಪಾರ್ಟು ಏನೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ಯಾವ ರೀತಿ ಕ್ಯಾಲ್ಕುಲೇಷನ್ ನಡೀತು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸ್ಟಾರ್ಟ್ ಮಾಡಿದಾಗಿಂದ ಎಂಡಿಂಗ್ವರೆಗೂ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಟೋಟಲ್ ಟೈಮ್ ಲೈನ್ ಏನಿತ್ತು ನಂಗೆ ತೋರಿಸ್ತಾ ಇದ್ದೀನಿ ಆಯಿತಾ ಸರಿನಾ ಹುಟ್ಟಿದಾಗಿಂದ ಇಲ್ಲಿವರೆಗೂ ಈ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನು ನಾನು ಈ ರೀತಿ ಇದು ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಇದೇ ರೀತಿ ನೀವು ಕೂಡ ನಿಮ್ದಲ್ಲಿ ಲೆಕ್ಕಾಚಾರ ಹಾಕಿ ಮಹಾದಶ ಅನ್ನೋದು ಪರ್ಸ್ನಲ್ ಇಯರ್ ಅನ್ನೋದು ಎರಡನ್ನೂ ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಏಳಿದ್ರೆ ಏನು ಆರಿದ್ರೆ ಏನು ಐದಿದ್ರೆ ಏನು ಅಂದರೆ ಈ ಟೈಮಲ್ಲಿ ಮಹಾದಶ ಅಂದರೆ ಯಾವ ರೀತಿ ಇರುತ್ತೆ ಸೇಮ್ ಆಯಿತಾ ಒಂದರಿಂದ ಒಂಬತ್ತು ನಂಬರೇ ಮಹಾದಶ ಏಳು ಅಂದ್ರೇನು ಮಹಾ ಮತ್ತು ಪರ್ಸ್ನಲ್ ಇಯರ್ ಏಳು ಅಂದರೆ ಎರಡೂ ಒಂದೇನಾ ಎರಡೂ ಬೇರೆ ಬೇರೆನಾ ಇಯರ್ ಅಂದ್ರೆ ಒಂದು ವರ್ಷಕ್ಕೆ ಮಾತ್ರನಾ ತಿಂಗಳದ್ದು ಭವಿಷ್ಯ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ನೀವು ಹೇಳಿದ್ದೀರಾ ಸುಮಾರು ಸಲ ಸಣ್ಣ ಪುಟ್ಟ ರೆಮಿಡೀಸ್ಗಳು ಕೊಟ್ಟಿದ್ದೀರಾ ಬಟ್ ನಾವು ಮಾತಾಡಿದಾಗ ಸ್ವಲ್ಪ ಬೇರೆ ದೇವಸ್ಥಾನಗಳು ಕೂಡ ಹೇಳ್ತೀವಿ ಯಾವ ರೀತಿ ಹಗ್ಲೋ ರಾತ್ರಿ ಬರೀ ಗ್ರಹ ಗ್ರಹ ಅಂತ ಮಾತಾಡ್ತೀವಿ ಪೂಜೆ ಎಲ್ಲ ಬಂದು ಎಲ್ಲ ದೇವ್ರಿಗೆ ಮಾಡ್ತೀವಿ ಏನಕ್ಕೆ ಯಾವ ಒಂದು ಗ್ರಹಕ್ಕೆ ಯಾವ ದೇವರು ಅಥವಾ ಯಾವ ಸಮಸ್ಯೆಗೆ ಯಾವ ಪೂಜೆ ಇವನ್ನೆಲ್ಲ ಕಲಿಯೋದೇನಿದೆ ಇದು ನಿಮಗೆ ಇದು ಬ ನೀವೇ ಬೈಫರ್ಗೇಟ್ ಮಾಡಬೇಡಿ ಅದು ಅದು ಅಂತ ರೆಮಿಡಿ ಪಾರ್ಟ್ ನಾನು ಪೂಲ್ ರನ್ ಮಾಡಿದ್ದೆ ಸಣ್ಣ ಪುಟ್ಟ ಒಂದಷ್ಟು ಜನ ರಿಪ್ಲೋ ಇದು ಮಾಡಿದ್ದೀರ ಎಲ್ಲ ಮೆಜಾರಿಟಿ ಕೇಳ್ತಾ ಇರೋದು ಬಂದು ಮೊಬೈಲ್ ನಂಬರು ಸೆಕೆಂಡಿದು ಬಂದು ಕೆಳಗಡೆ ರೆಮಿಡೀಸೆ ಪರಿಹಾರಗಳು ಪರಿಹಾರಗಳು ಕೂಡ ಇದೇ ಥರ ಚಾರ್ಟ್ ನಿಮ್ಮದು ಕ್ಯಾಲ್ಕುಲೇಷನ್ ನಿಮ್ಮದು ಸೊ ನಿಮ್ಮದು ಪರಿಹಾರ ಕೂಡ ನಿಮ್ಮದು ಡಿಫ್ರೆಂಟೇ ಇರಬೇಕು ನಿಮಗೆ ಯಾವ ರೀತಿ ಇರುತ್ತೆ ಆ ರೀತಿ ಅಲ್ಲಿ ನಾವು ನ್ಯೂಮಲಜಿ ಪ್ರಕಾರ ಹೋದರೆ ಇದು ಕೂಡ ಜಾಸ್ತಿ ಕೆಲ ಲೆಕ್ಕಾಚಾರ ಬೀಳುತ್ತಿದ್ದರಿಂದ ನ್ಯೂಮರಾಲಜಿ ಪ್ರಕಾರ ನಾವು ಹೋದರೆ ಈ ಒಂದು ನಂಬರ್ಸ್ಗಳು ತಗೊಂಡು ಏಳು ಅಂತಂದರೆ ಯಾವ ಗ್ರಹ ಒಂಬತ್ತು ಅಂದರೆ ಯಾವ ಗ್ರಹ ಈ ಟೈಮಲ್ಲಿ ಏನು ಮಾಡಬೇಕು ಏಳು ಮತ್ತು ಒಂಬತ್ತಿದಾಗ ಏನಾಗುತ್ತೆ ಒಂಬತ್ತು ಆಲ್ರೆಡಿ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಜೊತೆಯಲ್ಲಿ ಏಳು ಏಳು ಬಂದು ಮಾನಸಿಕವಾಗಿ ತುಂಬ ಸ್ವಲ್ಪ ನೀವು ಮಾಮೂಲಿ ಸ್ಪಿರಿಚುಯಾಲಿಟಿ ಆಧ್ಯಾತ್ಮತೆ ಈ ಥರ ಏನೇನೋ ಮಾತಾಡ್ತಾ ಇರ್ತೀರ ಸಡನ್ನಾಗಿ ಈಗ ಜೀವನ ನಡೀತಾನೆ ಇರೋಲ್ಲ ಒಂದೇ ಸಲ ಸ್ಟಾಪ್ ಆಗ್ಬಿಡುತ್ತೆ ಏನಕ್ಕೆ ಈ ಥರ ಆಗುತ್ತೆ ಆ ಟೈಮಲ್ಲಿ ಏನು ಮಾಡಬೇಕು ಏನಕ್ಕೆ ಎಷ್ಟೊಂದು ಪರಿಹಾರಗಳು ಹೇಳ್ತೀವಿ ಅಥವಾ ಎಷ್ಟೊಂದು ಕೆಲಸಗಳು ಹೇಳ್ತೀವಿ ಏನೇನು ಮಾಡಬೇಕು ಅಂತ ಏನೂ ಮಾಡಲ್ಲ ಈಗ ಏನಕ್ಕೆ ಮಾಡಲ್ಲ ಎಂಥ ವ್ಯಕ್ತಿಗಳು ಮಾಡಲ್ಲ ಈಗ ಡೇಟ್ ಆಫ್ ಬರ್ತ್ ಟ್ವೆಂಟಿ ಟೂ ಇತ್ತು ನಾಲ್ಕನೇ ನಂಬರ್ ಮತ್ತು ಟ್ವೆಂಟಿ ಟೂ ಬೇರೆ ಸೊ ಈ ವ್ಯಕ್ತಿಗಳು ಕೆಲವು ಕೆಲಸಗಳು ಮಾಡೋದೇ ಇಲ್ಲ ಆಯ್ತಾ ಮತ್ತು ಏಳು ಮತ್ತು ನಾಲ್ಕು ಚೆನ್ನಾಗಿ ಹೋಗುತ್ತೆ ಎರಡು ಎರಡು ಚೆನ್ನಾಗಿ ಹೋಗಲ್ಲ ಈ ಥರ ಸುಮಾರು ವಿಷಯಗಳನ್ನ ನೋಡೋದು ಅಡ್ವಾನ್ಸ್ ಕ್ಲಾಸಸ್ ಕಂಪ್ಲೀಟ್ ಅಡ್ವಾನ್ಸ್ ಕ್ಲಾಸಸ್ ಅದು ಅದು ಯಾರು ಬಂದರೆ ತುಂಬ ಸೀರಿಯಸ್ ಇದ್ದರೆ ಅವ್ರು ಇದು ಮಾಡಿ ನಿಮ್ಮೆಲ್ಲರಿಗೂ ಏನಂದರೆ ಈಗ ಇಷ್ಟೆಲ್ಲ ಕೊಟ್ಟರು ಚಾರ್ಟ್ ಕಳಿಸ್ಬೇಕು ಚಾಟ್ ಕಳಿಸಿದ್ವಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಎಲ್ಲರಿಗೂ ಅಷ್ಟೇ ಬೇಕಿರೋದು ಎಲ್ಲರಿಗೂ ಬೇಗ ಬೇರೆಯವ್ರು ನಮಗೆ ಏನಕ್ಕೆ ನಾನು ನನ್ನ ಸಾಕು ಅಂತ ಇಷ್ಟು ಕೆಲಸ ಮಾಡಿ ಕಳಿಸಿ ಯಾರಿಗಾರು ನಿಮಗೂ ಒಂದು ಸಾಲ್ವ್ ಆಗುತ್ತೆ ಬೇರೆಯವ್ರಿಗಾರು ಹೆಲ್ಪ್ ಆಗುತ್ತೆ ಇಷ್ಟನ್ನು ಕ್ಯಾಲ್ಕುಲೇಷನ್ ಮಾಡಿ ಏನಕ್ಕೆ ಅಂತಂದರೆ ಒಂದು ಈ ರೀತಿ ಏನೇನೇನೇನೇನೋ ಬಂದಿರತ್ತಲ್ಲ ಅಲ್ಲಿ ಕೌಂಟು ಈ ಟೈಮ್ಗಳು ಕೂಡ ಬೇಕು ಇದು ಉಲ್ಟಾ ಲೆಕ್ಕ ಹೋಗ್ತೀವಿ ಇದು ಕೂಡ ಬೇಕು ಇದು ಯಾವ ರೀತಿ ಬಂದಿದೆ ಯಾವ ಟೈಮಿಂದ ಯಾವ ಟೈಮ್ ಏನಾಗಿದೆ ನಿಮ್ಮ ಏಜ್ ಏನು ಪ್ರೆಸೆಂಟ್ ಟೈ ಏಜು ಅದಕ್ಕೂ ಇದಕ್ಕೂ ಯಾವ ರೀತಿ ನಾವು ಟ್ಯಾಲಿ ಮಾಡ್ಕೋಬೋದು ಎಲ್ಲನೂ ಕೂಡ ನಾವು ಚೆಕ್ ಮಾಡ್ತಾ ಹೋಗ್ತೀವಿ ಅದಕ್ಕೋಸ್ಕರ ನನಗೆ ಈ ಒಂದು ಇನ್ಫಾರ್ಮೇಷನು ಬೇಕು ಸರಿನಾ ಈ ಇನ್ಫಾರ್ಮೇಷನ್ನು ಮ್ಯಾಂಡ್ ಈ ಕ್ಯಾಲ್ಕುಲೇಷನ್ ಮಾಡೋದು ಸೊ ಈಗ ಏನು ಮಾಡ್ತೀರಾ ಮನೆಯಲ್ಲಿರೋರ್ದು ಎಲ್ಲರದ್ದು ಕೂಡ ಲೆಕ್ಕ 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 ಆಗ್ತಾರ ಅದಾದಮೇಲೆ ಇದು ಆಲ್ರೆಡಿ ಸಾಫ್ಟ್ ಸಾಫ್ಟ್ವೇರ್ ಕೊಡ್ತಾ ಇತ್ತು ಹಳೆ ವಿಡಿಯೋ ಮಾಡಿದೆ ವಾಟ್ಸಪ್ ಸಾಫ್ಟ್ವೇರು ಬಟ್ ಎಲ್ಲ ಒಂದು ಕಡೆ ಏನಾಗ್ತು ಅಂತಂದರೆ ಅದು ಫುಲ್ ಪಬ್ಲಿಕ್ ಬಿಟ್ವಿ ನಮ್ಮದು ರಿಪೋರ್ಟ್ ನಮ್ಮದು ಕ್ಯಾಲ್ಕುಲೇಷನ್ ಬಳಸ್ಕೊಂಡು ನಮಗೆ ಫಾರ್ವರ್ಡ್ ಸ್ಟಾರ್ಟ್ ಆದರು ಏನಕ್ಕರೆ ತುಂಬ ಜನ ತುಂಬ ಕಡೆಯಿಂದ ಕಲಿತಾರೆ ಅವರಿಗೆಲ್ಲ ಇದು ಸಿಗೋಲ್ಲ ಇದು ಎಲ್ಲದಕ್ಕೂ ಪೇ ಮಾಡ್ತಾ ಇರ್ತೀರ ರಿಪೋರ್ಟಿಗೆ ಪೇ ಮಾಡ್ತಿರ್ತೀರ ನಾವೇನಂದರೆ ಇದು ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಅಂತ ಕೊಟ್ಟಿದ್ದು ಬಟ್ ಅದು ಯಾರೋ ಇನ್ ಕ್ಯಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸುಮಾರು ಜನ ಮಾಡಿದ್ರು ಅದು ಇರೋದನ್ನು ಹೇಳ್ತೀನಿ ಅದಕ್ಕೋಸ್ಕರ ಏನು ಮಾಡಿದೆ ಅದನ್ನು ಕಟ್ ಅಷ್ಟೇ ಯೂಸ್ ಮಾಡೋಕೆ ಬಿಡ್ತಿಲ್ಲ ವಾಟ್ಸಪ್ಪಲ್ಲಿ ಏನು ಬರ್ತಿತ್ತು ರೆಸ್ ರಿಪ್ಲೈ ಆಗಿ ಆ ಒಂದು ಆಫ್ ಆಗಿದೆ ಟೆಲಿಗ್ರಾಮ್ ಗ್ರೂಪಲ್ಲಾದರೆ ನಿಮ್ಗೆ ಕೌಂಟ್ ಸಿಗುತ್ತೆ ಏನಾಗ್ತಿದೆ ಯಾರು ಏನು ಮಾಡ್ತಿದ್ದಾರೆ ಅಂತ ಮತ್ತೆ ಎಲ್ಲ ಬಾಟ್ ಅದು ಅದು ಹ್ಯಾಂಡಲ್ ಮಾಡ್ಕೊಳ್ಳುತ್ತೆ ವಾಟ್ಸಪ್ಪಲ್ಲಿ ಅಷ್ಟು ಕಂಟ್ರೋಲ್ ಸಿಕ್ತಿರ್ಲಿಲ್ಲ ಯಾರು ಇದನ್ನೆಲ್ಲ ನೋಡಿದ್ದೀರ ಆಲ್ರೆಡಿ ವೀಡಿಯೋಸ್ಗಳು ನಿಮಗೆ ಅದು ಕಳಿಸಿದ್ರೆ ಏನಕ್ಕೆ ಬರ್ತಿಲ್ಲ ಅಂತಂದರೆ ನಾವಾಗಿ ನಾವೇ ಆಫ್ ಮಾಡಿದ್ದೀವಿ ಆಯಿತಾ ಯಾರ ಥರ ಇರ್ತಾರೆ ಯಾವ ಗೊತ್ತೇ ಅದು ಬೆ ಜಡ್ಜ್ ಮಾಡೋಕೆ ಹೋಗ್ಬಾರ್ದು ಯಾವತ್ತೂ ಅವರ ಅವಶ್ಯಕತೆ ಏನಿತ್ತು ಏನಕ್ಕೆ ಮಾಡಿದ್ರು ಅವ್ರು ಏನಕ್ಕೆ ಕೇಳಿದ್ರು ಗೊತ್ತಿಲ್ಲ ಬಟ್ ಇದು ಮಿಸ್ಯೂಸ್ ಆಗಿದೆ ನಮಗೆ ಸೊ ಹಾಗಾಗಿ ಇವತ್ತು ಲೆಂತಿ ಟಾಪಿಕ್ಕು ಲೆಂತಿ ವಿಡಿಯೋನೇ ಇದ್ದೀನಿ ಇಷ್ಟು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಲೆಕ್ಕಾಚಾರ ಹಾಕಿ ಇದನ್ನು ಕಳಿಸಿ ಯಾರು ಕೇಳ್ತಿದ್ದೀರ ಅದು ಬೇರೆ ಏನೂ ಇಲ್ಲ ಅಂದರೆ ನಂಬರ್ ಇದೆ ಕಾಲ್ ಮಾಡಿ ಟೈಮಿಂಗ್ ಸೆಲೆಕ್ಟ್ ಮಾಡಿ ಇಂಥದ್ದು ಫೀಸ್ ಅಂತನೋ ಅಥವಾ ಇನ್ನೊಂದು ಏನೋ ಅಂತನೋ ಹೇಳ್ತೀನಿ ಪೂಜೆ ಅಂತನೋ ಅಥವಾ ಇಂಥ ದೇವ್ರ ದಾನ ಅಂತನೋ ಏನೋ ಒಂದು ಹೇಳ್ತೀನಿ ಆಯಿತಾ ಫ್ರೀ ಆಗೋಂತೂ ಮಾಡ್ಸೋಲ್ಲ ನಿಮಗೂ ಮಾಡಿಸಲ್ಲ ನೀವು ಮೇಲೆ ನೀವು ಫ್ರೀಯಾಗಿ ಮಾಡಬಾರ್ದು ಆಯಿತಾ ಬಟ್ ಬೇರೆ ಕೆಲಸಗಳು ಸೇವೆ ಮಾಡಿಸಿ ಈಗ ನಾ ನಂಬರ್ ಏಯ್ಟು ನಾನು ಯಾವಾಗಲೂ ಕೆಲಸ ಮಾಡ್ಸೋಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಮಾಡಲ್ಲ ಅಂತ ಯಾರು ಕಣ್ಣು ಕಾಣಿಸ್ತಾ ಚಾರ್ಟ್ ನೋಡ್ಕೊಂಡು ಆಗ ಮಾಡ್ತಾರೆ ಫೀಸ್ ಅಂತ ಹೇಳ್ತೀನಿ ಈಗ ಆಲ್ಮೋಸ್ಟ್ ಬಂದು ಅದೇ ಥರ ಅವತ್ತು ಹೇಳಿದ ಇವತ್ತು ಹೇಳ್ತಿದ್ದೀನಿ ಡೊನೇಷನ್ ಮೇಲೇ ಜಾಸ್ತಿ ಫೋಕಸ್ ಮಾಡೋದು ಸೇವೆ ನಮ್ಮದು ಕಂಪ್ಲೀಟ್ ಬಂದು ಅದ್ರ ಮೇಲೆ ನಿಂತಿರೋದು ದಾನ ಧರ್ಮ ಸೇವೆ ಸೇವೆ ಪೋರ್ಷನ್ ಏನಿದೆ ಅಲ್ಲಿದ್ದೀವಿ ಬೇರೆಯವ್ರು ಯಾರು ಇರ್ತಾರೋ ಅವರಿಗೆ ನಿಮ್ಗೇನಿದೆ ಕ್ಯಾಲ್ಕುಲೇಟ್ ಮಾಡಿ ಇದರ ಫುಲ್ ಕ್ಲಾರಿಟಿ ಕೊಡ್ತೀನಿ ನಿಮಗೆ ಇದನ್ನೆಲ್ಲ ಮಿಕ್ಸ್ ಮಿಕ್ಸ್ ಪೀಸ್ 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 ಥರ ಎಲ್ಲ ಕಲಿತಿರ್ತೀರಲ್ಲ ಒಂದು ಈಗ ಹೆಚ್ಚು ಕಮ್ಮಿ ಒಂದು ಒಂದು ಮುಕ್ಕಾಲು ಗಂಟೆ ಎರಡು ಗಂಟೆ ಕ್ಲಾಸು ಈಗ ಆಗಿರೋದು ಇನ್ನೊಂದು ಒನ್ ಅವರ್ ಎರಡು ಅವರ್ ಕ್ಲಾಸ್ ಇದೆ ಫ್ಯೂಚರಲ್ಲಿ ಅದೆಲ್ಲನೂ ಕಂಪ್ಲೀಟ್ ಕವರ್ ಮಾಡಿ ನೋಟ್ಸ್ ಸ್ಟಡಿ ಮಾಡಿ ಯಾರು ಸ್ಟೂಡೆಂಟ್ ಅಂದರೆ ಕಲಿಯೋಕ್ಕೆ ಆಸೆ ಇದೆ ಅವರು ಯಾರು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ದೀರಾ ಅವರು ಸರಿನಾ ಅವರು ಇದನ್ನು ಕ್ಲೀನಾಗಿ ನೆನ್ಪಿಟ್ಕೊಂಡು ಕ್ಯಾರಿ ಮಾಡ್ತಾಯಿರಿ ಎಲ್ಲಾನು ಆದಮೇಲೆ ಒಂದು ಸಲ ಗ್ರೂಪ್ ಡಿಸ್ಕಷನ್ ಅಲ್ಲೇ ಮಾಡೋಣ ಟೆಲಿಗ್ರಾಮಲ್ಲೇ ಮಾಡೋಣ ಓಕೆನಾ ನಿಮ್ದು ಯಾರು ಕ್ಯೂರಿಯಾಸಿಟಿ ಇತ್ತು ಸರಿ ತಪ್ಪು ಏನಾರು ಹೇಳಬೇಕು ಅವರೊಂದು ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ ಟೈಮಿಂಗ್ ಸೆಲೆಕ್ಟ್ ಆಗುತ್ತೆ ಮತ್ತು ಯಾವುದಕ್ಕೂ ಈಗಲೂ ಹೇಳ್ತಿದ್ದೀನಿ ಅಲ್ಲಿ ಒಂದೆರಡು ಮೂರು ಸಲ ನಾವು ಏನು ಸೆಟ್ ಮಾಡಿದ್ವಿ ಅದು ಎಡಿಟ್ ಮಾಡಬೇಕಾದ್ರೆ ಒಬ್ಬರು ಯಾರಾರಿಗೆ ಎಲ್ಲರೂ ಕೂಡ ಅಷ್ಟೇ ಸ್ವಲ್ಪ ಬ್ಯುಸಿ ಆದಮೇಲೆ ಇನ್ನೊಬ್ರು ಯಾರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸುಮಾರು ಸಲ ಸುಮಾರು ಸಲ ಯಾವುದೋ ಏನೇನು ಓಪನ್ ಆಗ್ತಿತ್ತು ಅಂತ ಒಂದೇ ಲಿಂಕ್ ಇರೋದಲ್ಲಿ ಫ್ರೀ ಅಂತಲೇ ದೊಡ್ಡದಾಗಿ ಕಾಣಿಸುತ್ತೆ ಅಲ್ಲಿ ಬ್ಲೂ ಕಲರಲ್ಲಿ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಟೈಮಿಂಗ್ಸ್ ತೊಗೊಳ್ಳಿ ಅಲ್ಲಿ ಕಾಲ್ ಮಾಡಿ ಮಾತಾಡಿ ಆ್ಯಂಡ್ ಅಲ್ಲೇ ಏನಿರುತ್ತೆ ಅಲ್ಲಿ ನಿಮ್ಮ ಏನು ರಿಕ್ವೈರ್ಮೆಂಟ್ ಏನಿರುತ್ತೆ ನೀವೇನು ಕೇಳ್ತಿರ ಅದ್ರ ಮೇಲೆ ನಾನು ಮೆನ್ಷನ್ ಮಾಡ್ತೀನಿ ನೀವೇನು ಮಾಡಬೇಕು ಅಥವಾ ಎಷ್ಟು ಕೊಡಬೇಕು ಅಥವಾ ಏನು ಮಾಡಬೇಕು ಎಲ್ಲೋ ಕೊಡಬೇಕು ನಾನು ಹೇಳ್ತೀನಿ ಎಲ್ಲ ಏನಿದೆ ಇದು ಕಲಿಯೋ ಪಾರ್ಟು ಇದರ ಸ್ಟೋರಿ ಜಾಸ್ತಿ ಹೇಳಬೇಕಿತ್ತು ನಾನು ಮಹಾದಶ ಅಂದರೆ ಏನು ಏನಾಗುತ್ತೆ ಹುಟ್ಟಿದಾಗ ನಿಮ್ಮ ಪ್ರಾಯ ಏನು ಅಂದರೆ ಅಲ್ಲಿಂದ ಬೆಳೀತಾ 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 ಅಡಲಸನ್ಸ್ ಏನಿರ್ತೀವಿ ಅಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ನಾವು ವಯಸ್ಸಾಗೋವರ್ಗು ಯಾವ್ಯಾವ ಟೈಮಲ್ಲಿ ಏನೇನೇನೇನೇನಾಗುತ್ತೆ ಅಂತ ಸೊ ನ್ಯೂಮರಾಲಜಿ ಪ್ರಕಾರ ಒನ್ ಟು ನೈನ್ ಮಾಡಿದ್ರೆ ನಲವತ್ತೈದು ಸೊ ಒಂದು ವ್ಯಕ್ತಿಗೆ ಎರಡು ಕಂಪ್ಲೀಟ್ ದಶ ನಲವತ್ತೈದು ವರ್ಷ ನಲವತ್ತೈದು ವರ್ಷ ಆಯಿತಾ ಸೊ ಹುಟ್ಟದಾಗಿಂದ ಕರೆಕ್ಟಾಗಿ ಬಂದು ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಆಗೋದ್ರಲ್ಲಿ ಹದಿನೆಂಟರಿಂದ ಮೂವತ್ತಾರು ಅಥವಾ ನಲ್ವತ್ತು ವರ್ಷ ಈ ಗ್ಯಾಪಲ್ಲಿ ಇಲ್ಲಿ ಏನು ಏನು ಮಾಡಬೇಕು ಏನೇನು ನೆನಪಿರಬೇಕು ಎಲ್ಲನೂ ಮಿಸ್ ಆಗುತ್ತೆ ನಿಮಗೆ ಏಜಲ್ಲಿ ಆರೋಗ್ಯ ಇರುತ್ತೆ ದುಡ್ಡು ಯಾರು ಅಪ್ಪ ಅಮ್ಮ ಕೊಡ್ತಾ ಇರ್ತಾರೆ ಸುತ್ತಾಡೋ ಫ್ರೆಂಡ್ಸ್ ಇರ್ತಾರೆ ಏನು ಕಮಿಟ್ಮೆಂಟ್ ಇರೋಲ್ಲ ಈಗೇನಾಗುತ್ತೆ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಬರುತ್ತೆ ಈ ಏಜಲ್ಲಿ ಮಕ್ಕಳು ಫ್ಯಾಮಿಲೀಸ್ ಸಂಸಾರ ಫ್ಯಾಮಿಲಿನ ನೋಡ್ಕೊಳ್ಳೋದು ಜೊತೆಯಲ್ಲಿ ಸುತ್ತ ಕಾಂಪಿಟೇಷನ್ನು ನಾಲ್ಕು ಜನರ ಥರ ನೀವು ಬದುಕಬೇಕು ಎಲ್ಲನೂ ಕೂಡ ಹೇಗ್ಕೊಂಡು ಮಾಡಬೇಕಾದ್ರೆ ಇವೆಲ್ಲನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರ ಇಷ್ಟು ದಿನ ಇರೋ ಅಭ್ಯಾಸ ನಿಮಗೆ ಸಡನ್ನಾಗಿ ನಾನು ಇವೆಲ್ಲ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಕೆಲಸ ಮಾಡೋಲ್ಲ ಕೆಲಸ ಮಾಡಬೇಕಂದ್ರೆ ಏನು ಮಾಡಬೇಕು ಅಥವಾ ಚಿಕ್ಕದಿಂದ ನಾವೆಲ್ಲ ಮಾಡ್ಕೊಬಂದಿ ನನಗೆ ಇನ್ನೂ ರಿಸಲ್ಟ್ ಕೊಟ್ಟಿಲ್ಲ ಏನಕ್ಕೆ ಈ ಕ್ವಶನ್ಗಳಿಗೆ ಆನ್ಸರ್ ಸಿಗೋದಿಲ್ಲ ಸೊ ಯಾರು ಇಲ್ಲಿವರೆಗೂ ಎಫರ್ಟ್ ಆಗ್ತಾರೆ ಎಫರ್ಟ್ ಆಗಲಿ ಶಾರ್ಟ್ಕಟ್ ಹೇರಗ್ಬೇಕು ಶಾರ್ಟ್ಕಟಲ್ಲಿ ಪ್ರಪಂಚದಲ್ಲಿ ಏನೂ ಸಿಗಲ್ಲ ಏನಂದ್ರೆ ಏನೂ ಸಿಗಲ್ಲ ಸೊ ಸುಮಾರು ಜನ ಅದು ಕೇಳ್ತಾರೆ ಸಡನ್ನಾಗಿ ಕೇಳಿದ್ರು ಇದು ಮಾಡಿದ್ರು ಇಲ್ಲ ಅಂದರೆ ಸುಮ್ಮನೆ ಇಲ್ಲ ಹೇಳಲಿಲ್ಲ ರೆಸ್ಪಾಂಡ್ ಮಾಡಲಿಲ್ಲ ಸೊ ಶಾರ್ಟ್ಕಟಲ್ಲಿ ಏನೂ ಸಿಗೋಲ್ಲ ಲೈಫಲ್ಲಿ ಏನಂದ್ರೆ ಏನೂ ಸಿಗೋಲ್ಲ ಕಲಿಯಿರಿ ಕಲ್ತ್ಬಿಟ್ಟಾರು ತಿಳ್ಕೊಳ್ಳಿ ಇಲ್ಲ ಇವೆಲ್ಲ ನಮಗೇನಕ್ಕೆ ತಲೆ ಬಿಸಿ ಅಂತ ನಂಗೆ ಅಂದರೆ ನಮ್ಮನ್ನು ಕೇಳಾದ ಮೇಲಾದ್ರು ವಾಪಸ್ ಚೆಕ್ ಮಾಡಿ ಕ್ರಾಸ್ ಚೆಕ್ ಮಾಡಿ ಇದು ಏನು 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 ಅಂತ ಒಂದು ಸಲ ಮಾತಾಡಿ ಅಥ್ವಾ ಮಾತಾಡದೇ ಇದ್ರು ಇಲ್ಲಿ ಕಲಿತು ಅದನ್ನು ನೀವು ಮ್ಯಾಚ್ ಮಾಡ್ತಾ ಮ್ಯಾಚ್ ಮಾಡ್ತಾ ಹೋದ್ರೆ ಆಲ್ಮೋಸ್ಟ್ ನಿಮ್ಮ ಲೈಫ್ ಲಾಂಗು ಉಪಯೋಗ ಆಗುವಂಥ ವಿದ್ಯೆ ಇದು ಸಾಯೋವರ್ಗು ಓದೋಷ್ಟು ಈ ಥರ ಆಗಿತ್ತು ಆಗಿತ್ತು ಅದಾದಮೇಲೆ ಆದರೂ ಈ ಥರ ಆಗಿತ್ತು ಈ ವರ್ಷ ಈ ಥರ ನಡೀತಾ ಇರುತ್ತೆ ಅದ್ರ ಪ್ರಿಡಿಕ್ಷನ್ ಸಿಗುತ್ತೆ ನಿಮಗೆ ಸೊ ಮುಂದೆ ಈ ಥರ ಇರುತ್ತೆ ಮುಂದೆ ಈ ಥರ ಇರುತ್ತೆ ಯಾವ ವರ್ಷ ಒಳ್ಳೇದು ಯಾವ ವರ್ಷ ಕೆಟ್ಟದು ಯಾವ ವರ್ಷದವ್ರಿಗೆ ಏನು ಮಾಡಬೇಕು ಇಷ್ಟೊಂದು ಜನ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನೋ ಗ್ಯಾರಂಟಿ ಏನು ಎಷ್ಟೊಂದು ಜನ ಜಾಬ್ ಮಾಡ್ತಾ ಇದ್ದೀರಾ ಜಾಬ್ಗೆ ಗ್ಯಾರಂಟಿ ಏನು ಸರಿ ಇದೆಲ್ಲ ಲೆಕ್ಕ ಹಾಕ್ಬಿಟ್ರೆ ಸಿಕ್ಬಿಡುತ್ತಾ ಅಂತನಕ್ಕೆ ಅಂದರೆ ಏನು ನಡೆದಿದೆ ಅದನ್ನೇ ಅದು ಸೊ ನಿಮ್ಮ ಲೈಫ್ ನಿಮಗೆ ತೋರಿಸುತ್ತೆ ನೀವು ಬೇರೆ ಯಾರ್ದೋ ಮಾತು ಯಾರಿಗೋ ಹೋಗಿ ಯಾಕೆ ಹೋಗ್ತೀರಾ ಲೈಫ್ ಲೆವೆಲ್ ಮೂರನೇ ವ್ಯಕ್ತಿ ಬಂದಾಗಲೇ ಹಾಳಾಗೋದು ಜೀವನ ಆಯಿತಾ ಎಲ್ಲರೂ ಸರಿ ಅದು ರಿಲೇಷನ್ಶಿಪ್ ಎಲ್ಲರೂ ಸರಿ ಪರ್ಸ್ನಲ್ಲರೂ ಸರಿ ನಿಮ್ಮ ಡಿಸಿಷನ್ ಮೇಕಿಂಗ್ ಆದರೂ ಸರಿ ನೀವೇನೋ ಒಂದು ಗುರಿ ಫಿಕ್ಸ್ ಆಗಿರ್ತೀರ ಯಾರೋ ಏನು ಹೇಳಿದ್ರು ಕನ್ಫ್ಯೂಸ್ ಆಗ್ಬಿಡ್ತೀರ ಆಗುತ್ತೆ ಯಾವ ವ್ಯಕ್ತಿ ನಿಮ್ಗೆ ಯಾವ ರೀತಿ ಹೇಳಿದ್ರೆ ಅದರ ಮೇಲೆ ನಿಮ್ಮ ಗುರಿಗಳು ಬದಲಾಗುತ್ತೆ ನಿಮ್ಮ ಯೋಚನೆಗಳು ಬದಲಾಗುತ್ತೆ ಇಷ್ಟಿನ ಇದನ್ನೆಲ್ಲ ನಂಬ್ತಿರ್ಲಿಲ್ಲ ಈಗ ಏನಾದ್ರು ಸ್ವಲ್ಪ ಸೆನ್ಸ್ ಅಂತ ಅನ್ನಿಸ್ತಂದ್ರೆ ನೀವು ಕೂಡ ಬದಲಾಗ್ತೀರಾ ನೀವು ಕೂಡ ಸಡನ್ನಾಗಿ ಯೋಚನೆ ಮಾಡೋ ರೀತಿ ಚೇಂಜ್ ಆಗುತ್ತೆ ಏನಕ್ಕೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇದೇ ಆಗೋದು ಇದನ್ನೇ ಎನ್ಕ್ಯಾಶ್ ಕೂಡ ಮಾಡೋದು ಎಷ್ಟೊಂದು ಜನ ನಿಮ್ಮ ಭಯ ಟೆನ್ಷನ್ ನಿಮ್ಮ ಲವ್ ನಿಮ್ಮ ಪ್ರೀತಿ ನಿಮ್ಮ ಫೀಲಿಂಗ್ಸು ಎಲ್ಲಾನು ಕೂಡ ಗೊತ್ತಾಗುತ್ತೆ ಅದೇ ರೀತಿ ಮಾತಾಡ್ತಾರೆ ಸುಮಾರು ಜನ ಮಾತಾಡ್ತಾರೆ ಬಟ್ ನನಗೆ ಹೇಳೋದನ್ನಲ್ಲ ಇಡೀ ಪ್ರಪಂಚನ ಸರಿ ಮಾಡ್ತೀವಿ ಆಗಲ್ಲ ಯಾರೋ ಒಬ್ಬರು ನಮಗೆ ಬರ್ತಾರೆ ಅವ್ರಿಗೆ ಒಳ್ಳೇದು ಏನಾದ್ರು ಕೊಡಬೇಕು ಅಂತಂದರೆ ಬೇರೆ ಏನೇ ಕೊಟ್ಟರು ಜನ ಬಿಡ್ತಾರೆ ವಿದ್ಯೆ ಅಥವಾ ಜ್ಞಾನವನ್ನು ಕೊಟ್ಬಿಟ್ಟು ಇದನ್ನ ಕೊಟ್ಟರೆ ನನ್ನ ಪ್ರಕಾರ ಯಾರೂ ಮರೆಯಲ್ಲ ಯಾರನ್ನೂ ಒಳ್ಳೇದಾಗ ಕೆಟ್ಟದೋ ಕೆಟ್ಟದ ಕಲಿಸೋಂಗೂ ಕೂಡ ಹೋಗೀತೀವಿ ಅದೇ ಥರ ಇದಕ್ಕೂ ಕೂಡ ಇದನ್ನು ಕಂಪ್ಲೀಟಾಗಿ ಉಪಯೋಗ್ಸೋದು ಯಾವ ಥರ ಅಂತ ಕಲಿಯೋರು ಸೀರಿಯಸ್ ಇರೋರು ಮಾತ್ರ ಕಲೀರಿ ಅದು ಫಿಲ್ಟರ್ ಮಾಡಲೇಬೇಕು ದೊಂಬಿ ಥರ ಮಾಡ್ತಂದ್ರೆ ಯಾರಿಗೂ ಥರದ ಕೇರೂ ಮಾಡೋಲ್ಲ ಹಂಗಾಗಿ ಅದು ಅಡ್ವಾನ್ಸ್ ಕ್ಲಾಸಸ್ ಸಪ್ರೇಟ್ ಅದು ಅದು ಪೇಯ್ಡ್ ಕ್ಲಾಸು ಈ ಕಡೆದೆಲ್ಲ ಇವೆಲ್ಲ ಏನಿದೆ ಇದು ಟಾಪಿಕ್ ಎಸ್ಪೆಷಲಿ ಈ ಟಾಪಿಕ್ ಮಹಾದಶಾ ಮತ್ತು ಪರ್ಸನಲಿ ಅವರು ಮತ್ತು ಲೋಶೋಗ್ರಿಡ್ಡು ಅಷ್ಟೇ ಬರೆದ್ರಿ ಏನೋ ಬರೆದ್ರಿ ಚಾರ್ಟ್ ನೋಡಿದ್ರಿ ರೂಲ್ಸ್ಗಳು ಮ್ಯಾಚ್ ಮಾಡಿದ್ರಿ ಇದಿಲ್ಲ ಅದಿಲ್ಲ ಎಲ್ಲ ಅಂದ್ರಿ ನೀವು ನಿಮ್ಮ ಮಕ್ಕಳಿಗೆ ಏನಾದ್ರು ಚೆಕ್ ಮಾಡ್ತಿದ್ದೀರ ಅಂತಂದರೆ ಮಗು ಏನು ಚಿಕ್ಕದು ಬೆಳೀತಾ ಇರುತ್ತೆ ಸೆಂಟಿಮೆಂಟ್ ಆಗ್ಬಿಡ್ತೀರ ಗೊತ್ತಾಗೋಲ್ಲ ನಿಮಗೆ ಓ ಅದಿಲ್ಲ ಇದಿಲ್ಲ ಅದಿಲ್ಲ ಸಡನ್ನಾಗಿ ವೀಕ್ ಆಗ್ಬಿಡ್ತೀರಾ ಅದೇ ನಿಮ್ಮ ಹಸ್ಬೆಂಡ್ದು ವೈಫ್ದೋ ಅಥವಾ ನಿಮ್ಮ ತಾತ ಅಪ್ಪನದೋ ಆ ಥರ ನಾವು ನೋಡೋಕೋದ್ರೆ ಆ ಬಿಡು ಇದೇ ಥರ ಇವರು ಅಂತ ಏನಕ್ಕೆ ಅಂದರೆ ಮನುಷ್ಯ ಎಲ್ಲರಿಗೂ ಈಕ್ವಲಾಗಿ ಇಷ್ಟಪಡ್ತಾನೆ ಸುಳ್ಳು ಅದು ಆ ಥರ ಮಾಡಲ್ಲ ನಿಮ್ಮ ನಿಮ್ದೊಂದು ಪ್ರಿಯಾರಿಟಿ ಇರುತ್ತೆ ನಿಮ್ಮ ನಿಮ್ದೊಂದು ಪ್ರಿಫರೆನ್ಸ್ ಇರುತ್ತೆ ಪ್ರತಿಯೊಬ್ಬರ ಮೇಲೆ ಬೇರೆ ಬೇರೆ ಭಾವನೆಗಳಿರುತ್ತೆ ಸೊ ಮಗು ಒಂದಷ್ಟನ್ನೇ ವೀಕ್ ಆಗ್ಬಿಡ್ತೀರಾ ಅಥವಾ ಯಾರನ್ನ ಇಷ್ಟಪಡ್ತಿದ್ದೀರ ಅಂದರೆ ವೀಕ್ ಆಗ್ಬಿಡ್ತೀರಾ ಆಯಿತಾ ಏಜ್ ಆಗಿರ್ತದೆ ಮಕ್ಕಳು ಬೆಳೆದಿರ್ತಾರೆ ಮದುವೆ ಆಗ್ತಿರಲ್ಲ ಕೆಲಸಗಳಾಗ್ತಿರಲ್ಲ ಸೊ ನೀವು ಚೆಕ್ ಮಾಡಬೇಕಾದ್ರೆ ವೀಕ್ ಆಗ್ಬಿಡ್ತೀರಾ ಆ ಟೈಮಲ್ಲಿ ಮಾತ್ರ ಕಾಲ್ ಮಾಡಿ ಥರ ಮಾತಾಡಿ ಅಥವಾ ಏನು ಹೇಳ್ತಾರೆ ಅವರು ಸ್ವಲ್ಪ ವಾಯ್ಸನ್ನ ಅಳ್ಳಾ ತೊದಲ್ದೇ ಅಂದರೆ ಏನು ಯೋಚನೆ ಮಾಡ್ದೇ ಏನಿದೆ ಅದೇ ಅದೇ ಥರ ಹೇಳಬೇಕು ಅಂಥವರು ಇದನ್ನು ಪ್ರೊಫೆಷ್ನಲ್ ಲೆವೆಲಲ್ಲಿ ತೊಗೊಳ್ಳಿ ಮಿಕ್ಕಿ ನೀವು ಏನೇ ಮಾಡಿದ್ರೂ ಕೂಡ ಈಗ ಯಾರ ಬಗ್ಗೆನೋ ತಿಳ್ಕೊಬೇಕು ನಿಮ್ಮ ಸೆಲ್ಫಿಶ್ ಅದು ಅದಕ್ಕೋಸ್ಕರ ಓಪನ್ ಮಾಡ್ತೀರಾ ಅದೇನಾಗುತ್ತೆ ಅವ್ರ ನೆಗೆಟಿವಿಟಿ ಕೂಡ ಕನೆಕ್ಟ್ ಆಗುತ್ತೆ ಅಡನ್ನ ಮಗು ಧೂಮ ನೋಡ್ತೀರಾ ಪ್ರೊಸೀಜರ್ಸ್ ಇರುತ್ತೆ ಇಷ್ಟ ಬಂದಂಗೆ ಎಲ್ಲ ಕೂತಿರ್ತೀರ ಸುಮ್ಮ ಸುಮ್ಮನೆ ತಕ್ಕ ತಗ ಬರೀತೀರ ಎಲ್ಲ ಮಾಡಬಾರ್ದು ಅದನ್ನು ಕೂಡ ಕಲಿಸ್ತೀನಿ ಮುಂದೆ ಕಲಿಸ್ತೀನಿ ಡಿಟೇಲಾಗಿ ಕಲಿಸ್ತೀನಿ ಇವನ್ನೆಲ್ಲ ತಿಳ್ಕೊಂಡು ನೀವು ಮಾಡಿ ಹ್ಯಾಂಡ್ಲ್ ಮಾಡಿದ್ರೆ ಈ ಟಾಪಿಕ್ಗಳು ನಿಮಗೆ ಲೈಫ್ಲಾಂಗ್ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ಬೇರೆ ಏನೇ ಮಾಡಿದ್ರು ಕೂಡ ಹೇಳೋಣಲ್ಲ ಅರ್ಧ ಗಂಟೆ ನಿಮ್ಮ ಟೈಮ್ನ ನಾನು ವೇಸ್ಟ್ ಮಾಡ್ದಂಗೆ ಅಥವಾ ನಿಮಗೆ ಎಲ್ಲೋ ಒಂದು ಕಡೆ ಸುಮ್ಮನೆ ಇದೆ ವರ್ತಲ್ಲ ಅಂತ ಬಟ್ ಇದ್ರ ಮೇಲೆ ಎಫರ್ಟ್ ಆಗ್ತೀರಾ ಟೈಮ್ ಕೊಡ್ತೀರಾ ಅಂತಂದರೆ ಎಷ್ಟೊಂದಕ್ಕೆ ವೇಸ್ಟ್ ಮಾಡಿರ್ತೀವಿ ಟೈಮು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಇದಕ್ಕೆ ಅಂತ ನೀವು ಟೈಮ್ ಕೊಡ್ತೀಂತಂದರೆ ನೀವು ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆಗಳೇ ಬೇರೆ ನೀವು ಬೇರೆ ಜೀವನದಲ್ಲಿ ತರೋ ಬದಲಾವಣೆಗಳೇ ಬೇರೆ ಏನಕ್ಕೆ ಒಂದು ವರ್ಷ ಆಯಿತು ಇದು ಚಾನೆಲ್ ಆಗಿ ನವೆಂಬರ್ ಟೈಮಲ್ಲೇ ನಾನು ಮಾಡಿದ್ದು ಆ್ಯಕ್ಟಿವ್ ಆಗಿದ್ದು ಮಾರ್ಚೋ ಏಪ್ರಿಲ್ ಟೈಮಲ್ಲೂ ಯಾವಾಗಲೂ ಒಂದ್ಸಲ ಇದೇ ಥರ ಹಳೆಯ ಚಾನೆಲ್ನ ಬ್ಲಾಕ್ ಮಾಡಿದ್ರು ಕಾರಣಾಂತರಗಳಿಂದ ಗ್ರೂ ಒಳಗೇನೆ ಇದ್ದರು ಎದರ ಜನ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ ನಾನು ಒಬ್ಬ ಮಾತಾಡ್ತಾ ಇದ್ದೆ ಮಿಕ್ಕಿದೆಲ್ಲ ಎಡಿಟಿಂಗ್ ಎಡಿಟಿಂಗ್ ಮಾಡ್ತಿರು ಏನೋ ಒಂದು ಕ್ಲಾಶಸ್ ಆಯಿತು ಏನೋ ಒಂದು ಆಯಿತು ಎಲ್ಲರೂ ಸೆಲ್ಫಿಶ್ ಆದರೂ ಕನ್ಸಲ್ಟೇಷನ್ ಕಡೆ ಡೈವರ್ಟ್ ಆದರೂ ಸ್ಕಿಪ್ ಆಗಿತ್ತು ಅದಾಗಿ ನಾನು ಡಿಸ್ಕನೆಕ್ಟ್ ಆಗಿ ಒಬ್ಬರಿಗೆ ಪ್ರಾಮಿಸ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಚಾನಲ್ ಸೊ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ನ್ಯೂಮರೊಲಜಿ ಮೇಲೆ ನಾವು ಮಾತಾಡ್ತಾನೆ ಇದ್ದೀವಿ ಮಾರಾಡ್ತಾನ ಇದ್ದೀವಿ ಮಾತಾಡ್ತಾನೆ ಇದ್ದೀವಿ ಇಷ್ಟು ಮಾತಾಡೋರು ಕೂಡ ತುಂಬ ಇದು ಕಥೆ ಇದು ಒಂದು ಚಾರ್ಟ್ ಸಿಕ್ಕರೆ ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ಮಾರಾಡ್ಬೋದು ಎಲ್ಲಿಯಂಥವ್ರು ಟ್ರೆಡಿಷನ್ ಕೊಡೋಂಗಿದ್ರೆ ಐದೇ ನಿಮಿಷದಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಹೇಳಿ ಆ ಫೀಸ್ ಅಂತೆ ಇನ್ನೊಂದಂತೆ ಪೂಜೆ ಅಂತೆ ಅಂತ ಅದನ್ನೂ ಅದನ್ನು ಕೂಡ ಮಾಡೋನು ಕೂಡ ಮಾಡೋರು ನೋಡಿದ್ದೀನಿ ಅಥವಾ ಐದು ನಿಮಿಷದಲ್ಲಿ ಕರೆಕ್ಟಾಗಿ ಸ್ಟೋರಿ ಹೇಳಿ ಎರಡು ನಿಮಿಷದಲ್ಲಿ ಪರಿಹಾರ ಕೂಡ ಹೇಳ್ಬೋದು ಇಷ್ಟು ದಿನ ಇಷ್ಟು ದಿನ ಸರಿ ಇಲ್ಲ ಮಾಡಬೇಡಿ ಆ ಒಂದು ಏನು ಹೇಳ್ತಾರೆ ಅದು ಇಲ್ಲಿರೋದು ಲೋಶೋ ಶೋ ಗ್ರೇಡ್ ಲೋ ಶೋ ಗ್ರೇಡ್ ಅಂತ ಏನು ಬರೀ ಅಷ್ಟರಲ್ಲೇ ಇದ್ದೀರಾ ಅದನ್ನು ಬಿಟ್ಟು ಮುಂದೆ ಬಂದರೆ ಇದಕ್ಕೆ ಎಫರ್ಟ್ ಹಾಕಿ ಅದಕ್ಕೆ ಎಂಡಿಂಗಲ್ಲಿ ಹೇಳ್ತಿದ್ದೀನಿ ಇದನ್ನು ನಾನು ಏನಕ್ಕೆ ವೀಡಿಯೋ ಸಿಂಗು ಸ್ಕಿಪ್ ಮಾಡ್ತಾರೆ ಸ್ಕಿಪ್ ಮಾಡೋರ್ಗೆ ಅವಶ್ಯಕತೆ ಇಲ್ಲ ಅಲ್ಲ ಅವ್ರು ಬಿಟ್ಟ ಹಾಕಿ ಬಟ್ ಇಷ್ಟೋದ್ರಿಗೂ ಕೂತಿದ್ದಿರಾ ಅಂದರೆ ಈ ಪಾಯಿಂಟ್ಸ್ಗಳು ನಿಮ್ಗೆ ಇಂಪಾರ್ಟೆಂಟ್ ಓಕೆನಾ ನಿಮ್ಮ ಚಾಯ್ಸು ನೀವು ಚೂಸ್ ಮಾಡಿರ್ತೀರ ನಿಮ್ಮ ಇಂಟರ್ನೆಟ್ಟು ನಿಮ್ಮ ಮೊಬೈಲ್ ನಿಮ್ಮ ಟೈಮ್ ಈ ವಿಡಿಯೋ ನೋಡ್ತಾ ಇರ್ತೀರ ಆದರೆ ಆ ಒಂದು ಅರ್ಧ ಗಂಟೆ ಏನಿದಕ್ಕೆ ಇಡ್ತಿದ್ದೀರಾ ಅದು ನನ್ನ ಜವಾಬ್ದಾರಿ ಕೂಡ ಇದನ್ನು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ತಗೊಂಡು ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ ನನಗೆ ಒಬ್ಬರೇ ಅಂತಲ್ಲ ತುಂಬ ಜನ ಇದ್ದಾರೆ ಬಟ್ ಕಲಿಯೋದು ಅಂತ ಬಂದಾಗ ಎಲ್ಲ ಅದಿದ್ದೆಲ್ಲ ಆಫ್ ಇನ್ಫಾರ್ಮೇಷನ್ ಅದು ಅದೆಲ್ಲ ಕಡೆ ಇದೆ ಅದು ಅದನ್ನ ಅದೇ ಥರ ಇದು ಮಾಡಿದೆ ಇದೆಲ್ಲ ಏನಿದೆ ಇದೆಲ್ಲೂ ಇಲ್ಲ ಎಂಡಿಂಗಲ್ಲಿ ಯಾರಾದ್ರೂ ಕೊನೆವರೆಗೂ ನೋಡ್ತಾ ಇದ್ದೀರಾ ವಿಡಿಯೋ ವೀಡಿಯೋ ಅಂತಂದರೆ ಅವ್ರಿಗಿಂತ ಹೆಲ್ಪ್ ಆಗಲಿ ಅಂಬ್ ಹೇಳ್ತಾ ಇದ್ದೀನಿ ಯಾರದೇ ಚಾರ್ಟ್ ನೋಡ್ಬೇಕಾದ್ರೆ ಸುಮ್ಮನೆ ಸುಮ್ಮನೆ ನೋಡೋಕೊಬೇಡಿ ಯಾರದೇ ಇದು ಮಾಡಬೇಕಾದ್ರೆ ಇದು ಮಾಡಬೇಡಿ ಕೈ ಮುಗಿದು ಇಷ್ಟ ದೇವರ ಕೈ ಮುಗಿದು ಅಥವಾ ಅವರ ಪರ್ಮಿಷನ್ ತೊಗೊಂಡು ಚಾಟ್ಗಳು ಸ್ಟಡಿ ಮಾಡಿ ಸುಮ್ಮನೆ ಸುಮ್ಮನೆ ಯಾವ ಕೆಲಸನೂ ಮಾಡಬೇಡಿ ಪರ್ಸ್ನಲ್ ಲೆವೆಲಲ್ಲಿ ಓವರ್ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾರ ಮುಂದೆ ಯಾರು ಹೇಳ್ತೀನಿ ಇದು ಇದು ಮ ಮೂಡ್ ಆಗಲಿ ಇನ್ನೊಂದಾಗಲಿ ಮಾಡಬೇಕು ಮಾಡಬಾರ್ದು ಅಲ್ಲೇ ಒಂದು ರಿಚುವಲ್ಸ್ ಇರುತ್ತೆ ಆ ಒಂದು ವಿದ್ಯೆಗೆ ಆ ಒಂದು ಶಕ್ತಿಗೆ ಮರ್ಯಾದೆ ಕೊಟ್ಟು ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು ಅದೆಲ್ಲನೂ ಕೂಡ ಫ್ಯೂಚರಲ್ಲಿ ಮಾತಾಡ್ತಾ ಹೋಗೋಣ ಆಯಿತಾ ನಾವು ಕೂಡ ಮತ್ತು ಈಗ ಹಳೆ ವಿಡಿಯೋಗೆ ಈ ವಿಡಿಯೋಗೆ ಲಿಂಕ್ ಆಗೋ ರೀತಿ ಸ್ಟಾರ್ಟಿಂಗ್ ಎಲ್ಲ ಇಂಟ್ರೊಡಕ್ಷನ್ ಕೊಟ್ಟು ಏನೋ ಒಂದು ಮಾಡಿ ವಾಪಸ್ಸೋಕೆ ಅದನ್ನು ನೋಡಿ ಇದು ಮಾಡಿ ಅದನ್ನು ರೀಟಾರ್ಗೆಟಿಂಗ್ ಅಂತ ಹೇಳ್ತೀವಿ ಒಂದೇ ವಿಡಿಯೋನ ಸುಮ್ಮನೆ ನೋಡ್ತಾರೆ ನೀವು ಲೂಪಲ್ಲಿ ಅದನ್ನೇ ನೋಡ್ತಾರದು ಅದೆಲ್ಲ ಅವಶ್ಯಕತೆ ಇಲ್ಲ ನೀವು ಒಂದೇ ಈ ಬರೀ ಕಲಿಯೋದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ಅಷ್ಟೇ ಇದು ಇದನ್ನೆಲ್ಲ ಉಪಯೋಗಿಸ್ಬೇಕು ಅನ್ನೋದೇ ಸಿಕ್ತಿಲ್ಲ ನಾವು ಯಾವಾಗ ಲೈವ್ ಚಾರ್ಟ್ಗಳನಿಸ್ಯೂಸ್ ಮಾಡ್ತೀವಿ ಆಗಲೇ ಈ ಒಂದು ವಿದ್ಯೆ ಉಪಯೋಗ ಅಥವಾ ಇದರ ಇದೊಂದು ತೂಕ ಗೊತ್ತಾಗೋದು ಬರೀ ನೋಡಿದ್ದೆ ನೋಡಿ ಅದೇ ವಿಡಿಯೋ ನೋಡಿ ಇದೇ ವೀಡಿಯೋ ನೋಡಿ ಅದನ್ನೇ ಮಾಡ್ತೀರಿ ಅದು ಬಂದು ಕಾಂಟೆಂಟ್ ಕ್ರಿಯೇಟರ್ಸ್ ಅದು ಮಾಡ್ಕೊಳ್ಳಿ ಅದು ಇಲ್ಲಿ ಬಂದು ನಿಮಗೆ ಇನ್ಫಾರ್ಮೇಷನ್ ಜೊತೆಲಿ ನಾಲೆಡ್ಜು ನಾಲೆಡ್ಜ್ ಯಾವಾಗಲೂ ಮುಂದೆ ಹೋಗ್ತಾ ಇರಬೇಕು ದರಿಯ ನೀರು ಮುಂದೆ 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 ಹೋಗ್ತಾ ಇರಬೇಕು ಬರೋ ದಾರಿಯಲ್ಲಿ ನಮ್ಮದೇ ಆದ ಒಂದು ನೆನಪುಗಳನ್ನ ನಮ್ಮದೇ ಒಂದು ಮಾರ್ಕ್ನ ಮಾಡ್ಕೊಂಡು ಬರ್ತಾ ಇರಬೇಕು ಸೊ ನಾವು ಒಂಥರ ಸಮುದ್ರ ಇದ್ರ ಥರ ಸುನಾಮಿ ಥರ ಅಥವಾ ಇದ್ರ ಥರ ಫ್ಲೆಡ್ ಥರ ಪ್ರವಾಹ ಥರ ಎಲ್ಲನೂ ಡ್ಯಾಮೇಜ್ ಮಾಡ್ಕೊಂಡು ಹೋಗೋದು ಬೇಡ ಫ್ಲೋಗೆ ನಿಧಾನಕ್ಕೆ ನಮ್ಮದೇ ದಾರಿಯಲ್ಲಿ ಕರೆಕ್ಟಾಗಿ ಹೋಗೋಣ ಇದನ್ನು ನೆನಪಿಟ್ಕೊಳ್ಳಿ ಏನಕ್ಕೆ ತುಂಬ ಕ್ಲೀನಾಗಿ ಒಂಥರ ಮಾತಾಡೋ ರೀತಿ ಬೇರೆ ಇರುತ್ತೆ ಕ್ಲಾಸಸ್ ಮಾಡ್ಬೇಕಾದ್ರೆ ನಾನು ಈ ವಿಡಿಯೋಸ್ಗಳೆಲ್ಲ ಬಂದು ಜಸ್ಟ್ ಒಂದು ಇನ್ಫಾರ್ಮೇಷನಿಗೆ ಮಾತ್ರ ಕೊಟ್ಟಿದ್ದೀನಿ ಇನ್ನ ಬೇರೆ ಯಾರೋ ಹೇಳಿದ್ರು ನನಗೆ ಬೇಡ ನಾನು ಏನು ಹೇಳಿದ್ದೀನಿ ಮ್ಯಾಚ್ ಆಯಿತಾ ಅಷ್ಟು ಮಾತ್ರ ಚೆಕ್ ಮಾಡಿ ಅದಾದಮೇಲೆ ಅದ್ರ ಮೇಲಿಂದ ಕ್ವಶನ್ಸ್ಗಳು ಕೇಳಿ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಇಷ್ಟೊತ್ತವರೆಗೂ ಯಾರು ನೋಡಿದ್ರಿ ಅವರಿಗೆ ಅಪ್ಕಮಿಂಗ್ ಕ್ಲಾಸಸ್ ಎಲ್ಲ ಏನು ಆ್ಯಡ್ ಮಾಡ್ತೀನಿ ಇದು ಇನ್ನೂ ಚೆನ್ನಾಗಿರುತ್ತೆ ಮುಂದೆ ಹೋಗ್ತಾರಂಥದ್ದು ಇಲ್ಲಿ ನಿಮಗೆ ಲೈಫ್ಗೆ ಉಪಯೋಗ ಆಗೋವಂಥ ಬೇಸಿಕ್ಸ್ ಅಂತ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ರೆಮಿಡೀಸ್ನ ಸಡನ್ನಾಗಿ ಹಿಂಗೆ ಒಂದೇ ಸಲ ಹೇಳೋದಲ್ಲ ಅದಕ್ಕೆ ರೀತಿಯಲ್ಲಿ ಕಲಿಬೇಕು ನಾಲ್ಕೈದು ದಿನ ಕ್ಲಾಸೇ ಆಗುತ್ತೆ ಎರಡು ದರ ಪ್ರತಿ ಪ್ಲಾನೆಟ್ಸು ತೊಗೋತೀವಿ ಆಗ್ರಹ ಯಾವ ನಂಬರ್ಗೆ ಯಾವ ಥರ ಯಾರಿಗೆ ಯಾವ ರೀತಿ ಇರುತ್ತೆ ಯಾವ ಡೇಟ್ ಆಫ್ ಬರ್ತಿಗೆ ಯಾವ ರೀತಿ ಈಗ ಒಂದು ಮೂಲಾಂಕ ನೀವು ಲೆಕ್ಕ ಹಾಕಿದ್ರೆ ಒಂದೇ ನಂಬರ್ ಮೂಲಾಂಕ ಬರೋಂಥದ್ದು ಯಾವುದು ಒಂದು ಹತ್ತು ಹತ್ತೊಂಬತ್ತು ಮೂರು ಡೇಟ್ ಆಫ್ ಬರ್ತ್ ಬಂತು ಮೂರು ಡೇಟ್ ಆಫ್ ಬರ್ತಿಗೆ ಒಂದೇ ಇರುತ್ತಾ ಅಥವಾ ಬೇರೆ ಆಗುತ್ತಾ ಆ ಥರ ಡಿಸ್ಕಸ್ ಮಾಡ್ತಾ ಹೋದರೆ ನಾಲ್ಕೈದು ದಿನ ಬದಿ ಅದಕ್ಕೆ ಅಂತಲೇ ಆಗುತ್ತೆ ಕ್ಲಾಸು ಹಾಗಾಗಿ ಅದನ್ನು ನಾನು ಪರ್ಸನಲಾಗಿ ಮಾಡಾಡ್ಕೊತೀನಿ ಅದನ್ನು ನನಗೆ ಲಾಕಲ್ಲ ಬಟ್ ನಿಮಗೆ ಏನು ಇಷ್ಟೆಲ್ಲ ಟೈಮ್ ಕೊಟ್ಟು ಇಷ್ಟೆಲ್ಲ ಮಾಡಿ ಕುತ್ಕೊಂಡು ಬರೆದು ಕ್ಯಾಲ್ಕುಲೇಷನ್ ಮಾಡಿ ಯಾರೋ ನನಗೆ ಗೊತ್ತೇ ಇಲ್ಲ ನಾನು ಹೇಳಿದೆ ಅಂದ್ಬಿಟ್ಟು ಬರೆದು ಅದಕ್ಕೋಸ್ಕರ ನಾನು ಫೇಸ್ಲೆಸ್ ವೀಡಿಯೋಸ್ಗಳು ಕೂಡ ಮಾಡ್ತಾ ಇರೋದು ಏನಕ್ಕೆ ನಾವು ಹಣೆಗೆ ನಾಮ ಹಾಕಿ ವಿಭೂತಿ ಹಾಕಿ ಬಂದು ನಮ್ಮ ನೋಡಿ ನೀವು ನಿಜ ಅನ್ನಿಸ್ಬೇಕು ಆ ಥರನಕ್ಕಿಂತ ಜಾಸ್ತಿ ನಾನು ಯಾರೊಂದೋ ಗೊತ್ತಿಲ್ಲ ನನ್ನ ನೀವು ನೋಡಿಲ್ಲ ನನ್ನ ಪರಿಚಯ ಇಲ್ಲ ಬಟ್ ಈ ಒಂದು ನಾಲೆಡ್ಜ್ ಅಂತೂ ಏನು ಶೇರ್ ಇದ್ದೀನಿ ಇದು ಕೆಲಸ ಮಾಡ್ತಿದೆ ಅದು ನೀವು ಹೇಳ್ತೀರಾ ಅದಾದಮೇಲೆ ಕನೆಕ್ಟ್ ಆಗ್ತೀರಾ ಅದು ಬೇಕಿರೋದು ವ್ಯಕ್ತಿ ಹೆಂಗಾರು ಬರಲಿ ಯಾರು ಇರಲಿ ಏನಾರು ಇರಲಿ ವಿದ್ಯೆ ಅನ್ನೋದೇನಿದೆ ಅದು ಕರೆಕ್ಟಾಗಿ ಬರಬೇಕು ಅಂತ ಅದಕ್ಕೋಸ್ಕರ ಇಂಟೆನ್ಷನಾಗಿ ಕ್ಯಾಮ್ರಾ ಆಫ್ ಫಸ್ಟ್ ಫಸ್ಟೆಲ್ಲ ಟ್ರೈ ಮಾಡಿದೆ ಬಟ್ ಕ್ಯಾಮ್ರಾ ಆನ್ ಆಗ್ತಾನೆ ಇರಲಿಲ್ಲ ನಂದು ಹಾಗಾಗಿ ನನ್ನ ಪರ್ಸ್ನಲ್ ಕಮಿಟ್ಮೆಂಟು ಇತ್ತು ಹೊರ್ಗಡೆ ನಾನು ಹಂಗೆ ತೋರಿಸ್ಕೊಡಕ್ಕೆ ಆಗಲ್ಲ ಅಂತ ಸೊ ಅದ್ರ ಜೊತೆಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದು ಬೇಕಿದು ಜನಗಳಿಗೆ ಇದ್ರ ಇನ್ಫಾರ್ಮೇಷನ್ ಬೇಕು ತಪ್ಪು ಅಂತಾರೋ ಸುಳ್ಳು ಅಂತಾರೆ ನಿಜ ಅಂತಾರೋ ಮೊಬೈಲ್ ನಂಬರ್ ಮ್ಯಾಚ್ ಆಗ್ತಿದೆ ಹೆಸರು ಮ್ಯಾಚ್ ಆಗ್ತಿದೆ ನೆಕ್ಸ್ಟ್ ಇದು ಕೂಡ ಮ್ಯಾಚ್ ಆಗುತ್ತೆ ಬಟ್ ಇದು ನನ್ನ ಜವಾಬ್ದಾರಿ ಅಂತ ತೊಗೊಂಡು ನಾನು ಮಾಡ್ತಾ ಇದ್ದೀನಿ ನೀವು ನಿಮ್ಮ ಸ್ವಾರ್ಥಕತ್ವ ನಿಮ್ಮ ಲೆಕ್ಕ ಒಳ್ಳೆಯದಕ್ಕೆ ಅಂತ ಉಪಯೋಗಿಸ್ಕೊಳ್ಳಿ ಸ್ವಾರ್ಥನ ತಪ್ಪು ನಿಮ್ಮ ಒಳ್ಳೇದಕ್ಕಿಂತ ಉಪಯೋಗಿಸ್ಕೊಳ್ಳಿ ಕೆಲವು ವಿಷಯಗಳನ್ನ ಪಬ್ಲಿಕ್ಕಾಗಿ ಹೇಳೋಕ್ಕಾಗಲ್ಲ ಒಂದು ಹೇಳಿದ್ರೆ ನೂರಾಗುತ್ತದ್ದು ಎಲ್ಲ ಅರ್ಧ ಬರ್ದೋ ಕಲ್ತಿರ್ತಾರೆ ಎಲ್ಲ ಅವ್ರ ಹಂಗಂದ್ರೆ ಇವ್ರ ಹಂಗಂದ್ರು ಅಂತ ಅದನ್ನು ನಾವು ಮಾಡಿಡ್ತೀನಿ ಬಿಟ್ಟು ಬೇರೆ ಎಲ್ಲನೂ ಕೂಡ ಕಲಿಯುವಂಥದ್ದು ಸೊ ಮಹಾದಶ ಟಾಪಿಕ್ಕಿಂದನೇ ತುಂಬ ಇಂಪಾರ್ಟೆಂಟ್ ಇರೋದು ಅದಕ್ಕೂ ಮುಂಚೆ ಏನು ಕಲಿತೀರ ಅದು ಬರೀ ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕೆ ಮಾತ್ರ ಲೋಷು ಗ್ರಿಡನ್ನು ನೀವು ವಿಡಿಯೋ ನೋಡಿದ್ರಿ ಅಂತಂದರೆ ಸ್ಟಾರ್ಟಿಂಗ್ ಅಷ್ಟು ವೀಡಿಯೋಸ್ ನೋಡ್ರಿ ಇಂಪ್ರೆಸ್ ಮಾಡೋಕೆ ಮಾತ್ರ ಹೌದಲ್ವಾ ನೀವು ಹೇಳ್ತಾರ ನಿಜ ಸರ್ ಇದು ಹೇಳಿ ಅಂತ ಅಂದ್ಬಿಟ್ಟು ಕನೆಕ್ಟ್ ಆಗೋದಕ್ಕೆ ಮಾತ್ರ ಆ ಥರ ನನಗೆ ನನಗೆ ಅದು ಬೇಡ ಅದು ಕೇಳ್ತು ಎಲ್ಲನೂ ಕೇಳಿ ಚೆಕ್ ಮಾಡಿ ನೀವು ಮಾತಾಡಿದ್ರೆ ನನಗೆ ಒಂಥರ ಸಮತಲ ಅನ್ನಿಸ್ಬೇಕು ನನಗೆ ಈ ಥರ ಆಗಿದೆ ಇದೇ ಥರ ಆಗಿದೆ ಅಂತೇಳಿರಿ ಈ ಥರ ಅಂತಂದ್ರಿ ಈ ಥರ ಆಗಲಿಲ್ಲ ನಮಗೆ ಏನಕ್ಕೆ ಆಗಲಿಲ್ಲ ಅಥವಾ ಈ ಥರ ನಡೀತಾ ಇಲ್ಲ ಚೆನ್ನಾಗಿರ್ತೀರ ಅಂತೇಳಿರಿ ಚೆನ್ನಾಗಿ ಏನಕ್ಕಿಲ್ಲ ಈ ಟೈಮಿಂದ ಈ ಟೈಮ್ವರೆಗೂ ಈ ಥರ ಚೆನ್ನಾಗಿದೆ ಅಂತ ನಾನೇ ಲೆಕ್ಕ ಹಾಕಿದ್ದೀನಿ ಈ ಥರ ಯಾವತ್ತು ಮಾತಾಡ್ತೀವಿ ನಾವೆಲ್ಲರೂ ಕೂಡ ಅವಾಗ ಅದು ಮೆಚುರಿಟಿ ಬರೋದು ಆಗ ಯಾರೂ ಕೂಡ ಮೋಸ ಮಾಡೋಕ್ಕಾಗಲ್ಲ ಅಥವಾ ಯಾರೂ ಕೂಡ ನಿಮಗೆ ಎರ್ಧ ಬರ್ದ ಅರ್ಧ ಬರ್ದ ಕೆಲಸಗಳು ಮಾಡಿಸಲ್ಲ ಬೆಳೆದಿರೋ ಪೂಜೆಗಳಾಗಲಿ ಅಥ್ವಾ ನಮಗೆ ದ್ರೋಹ ಆಯಿತು ಈ ಮಾತುಗಳು ಯಾರು ಬಾಯಿಂದನು ಬರಲ್ಲ ಆಯಿತಾ ನೀವು ಇಷ್ಟೊಂದು ಯಾರಿಗಾರು ಕೇಳಿ ಈಗ ಆಸ್ಟ್ರಾಲಜರ್ಸ್ಟ್ಗಳು ಕೂಡ ಗೊತ್ತಿರ್ತಾರೆ ನ್ಯೂಮಾಲಜಿಸ್ಟ್ಗಳು ಕೂಡ ಕಲ್ತಿರ್ತಾರೆ ನೀವು ಅಷ್ಟು ಮಾತಾಡ್ತು ಅಂದರೆ ಅವರು ಕೂಡ ಅದೇ ಥರ ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ ಗೊತ್ತಿರೋ ವ್ಯಕ್ತಿ ಕ್ಲಿಯರ್ ಕ್ಲಿಯರಾಗಿರುತ್ತೆ ಹಾಗಾಗಿ ಇದು ರೆಸ್ಪಾನ್ಸಿಬಿಲಿಟಿ ಅಂತಲೇ ಮಾಡ್ತಾ ಇರೋದು ಇದರಿಂದ ಬೇರೆ ಉದ್ದೇಶ ಇಲ್ಲ ಓಕೆನಾ ಸೊ ಇದನ್ನು ಇದೇ ಥರ ಉಪಯೋಗಿಸ್ಕೊಳ್ಳಿ ಇದು ಹೇಳಬೇಕಿತ್ತು ಇದು ಅವಶ್ಯಕತೆ ಇತ್ತು ಒಂದು ಡೇಟ್ಗೋಸ್ಕರ ಕಾಯ್ತಿದ್ದೆ ನಂದು ನನ್ನ ಕಮಿಟ್ ಪರ್ಸನಲ್ ಕಮಿಟ್ಮೆಂಟ್ಸ್ ಎಲ್ಲ ಮುಗಿತು ಸೊ ಸಿಕ್ಸ್ ಟು ಏಯ್ಟ್ ಏಯ್ಟ್ ತರ್ಟಿ ಆಲ್ಮೋಸ್ಟ್ ಫ್ರೀ ಆಗಿದ್ದೀನಿ ಆರಾಮಾಗಿದ್ದೀನಿ ಫಸ್ಟ್ ಅಷ್ಟು ಕಮಿಟ್ಮೆಂಟ್ಸ್ ಇಲ್ಲ ಮುಂದೆ ಕೂಡ ಇರುತ್ತೆ ತ್ರೀ ಫೋರ್ ಇಯರ್ಸ್ ನನಗೆ ಅಂಥ ತಲೆ ಬಿಸಿ ಇಲ್ಲ ಈಗ ಒಂದು ಹದಿನಾರು ಹದಿನೇಳು ತಿಂಗಳು ತುಂಬ ಬಿಸಿ ಇದೆ ಟ್ರಾವೆಲ್ ಅದು ಇದು ಅಂತ ಈಗ ಅಷ್ಟೊಂದು ತಲೆ ಬಿಸಿ ಇಲ್ಲ ಈಗ ಬೇಕಾದ್ರೆ ಇದನ್ನು ಇನ್ನೂ ಆಗಿ ಅಂದರೆ ಪಾಸಿಟಿವ್ ವೇಯಲ್ಲಿ ಡಿಸ್ಕಷನ್ಸ್ ಇದು ಡೌಟ್ ಸೆಷನ್ ಆ ರೀತಿ ಫೋಕಸ್ ಮಾಡ್ತಾ ಹೋಗ್ತೀನಿ ಸೊ ವೀಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ಸ್ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ ಇಲ್ಲಿ ಯಾರು ಎಂಡಿಂಗ್ವರೆಗೂ ಇರ್ತೀರ ಅದನ್ನು ಬಂದು ಏನು ಗ್ರೂಪಲ್ಲಿ ಮೆಸೇಜ್ ಮಾಡಿ ಮಾಡಿತ್ತು ಏನಾದ್ರು ಏನು ಅಪ್ಡೇಟ್ ಮಾಡ್ತೀರಾ ಅಪ್ಡೇಟ್ ಮಾಡಿಲ್ಲಾರು ಪರವಾಗಿಲ್ಲ ವೀಡಿಯೋ ಇಲ್ಲಿವರೆಗೂ ಯಾರು ನೋಡಿದ್ರಿ ನಿಮ್ಮ ಲೈಫ್ನ ಕಂಟ್ರೋಲಿಗೆ ತಗೋತಾ ಇದ್ದೀರಾ ಕೆಲವು ವಿಷಯಗಳನ್ನ ಕಲಿಸ್ತೀನಿ ಅದನ್ನು ಪ್ರಾಪರಾಗಿ ಉಪಯೋಗಿಸ್ತಾ ಹೋಗಿ ಅರ್ಜೆಂಟ್ ಮಾಡಬೇಡಿ ನಿಧಾನಕ್ಕೆ ನಮ್ಮದೇ ಆದ ಒಂದು ದಾರಿಯಲ್ಲಿ ನಮ್ಮದೇ ಒಂದು ಗುರಿನ ಇಟ್ಕೊಂಡು ಹೋಗೋಣ ಸೊ ಗೋಲ್ ಸೆಟ್ಟಿಂಗ್ ಕೂಡ ಹೇಳ್ಕೊಡ್ತೀನಿ ಮತ್ತು ಮೈಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಏನು ಕೆಲಸ ಮಾಡಿದೆ ಸಬ್ ಕಾನ್ಷಿಯಸ್ ಆದರೂ ವರ್ಕ್ ಆಗುತ್ತೆ ಮತ್ತು ಪೂಜೆಗಳನ್ನು ಸ್ಟಾರ್ಟ್ ಮಾಡಿದಾಗ ಪದ್ಧತಿ ಏನು ಸ್ಟಾರ್ಟಿಂಗ್ ಏನು ಮಾಡಬೇಕು ಎಂಡಿಂಗ್ ಏನು ಮಾಡಬೇಕು ಯಾವ ದೇವಸ್ಥಾನಕ್ಕೆ ಯಾವ ರೀತಿ ಹೋಗಬೇಕು ಯಾವ ಟೈಮಲ್ಲಿ ಹೋಗಬೇಕು ಅವೆಲ್ಲನೂ ಕೂಡ ಮಾತಾಡೋಣ ಅಪ್ಕಮಿಂಗ್ ಡೇಸಲ್ಲಿ ಮಾತಾಡೋಣ ಸೊ ಆಲ್ ದ ವೆರಿ ಬೆಸ್ಟ್ ಯಾರು ನೋಡ್ತಿದ್ದಾರೆ ಇವತ್ತಿಂದ ನನಗೆ ಆ್ಯಕ್ಚುಲಿ ಡೇ ಕ್ಲಾಸ್ ಇದು ಕ್ಲಾಸಸ್ ಸ್ಟಾರ್ಟ್ ತರ ಇವತ್ತಿಂದ ಅಂದರೆ ಈ ಒಂದು ಟಾಪಿಕ್ ಮಾತಾಡಾದ ಮೇಲೇ ನನಗೆ ನಿಜವಾದ ಕ್ಲಾಸ್ ಅಂತ ಅನ್ಸುತ್ತೆ ಇಲ್ಲಿವರೆಗೂ ಬಂದು ಎಲ್ಲರೂ ಯೂಟ್ಯೂಬಲ್ಲಿ ಏನು ಮಾತಾಡಿದರೆ ಅದನ್ನೇ ನಾನು ಕೂಡ ಮಾತಾಡಿದ್ದೀನಿ ಸೊ ಇರೋವಂಥ ಲಕ್ಷ ಜನಗಳಲ್ಲಿ ನಾನು ಒಬ್ಬ ಇಲ್ಲಿಂದ ಏನು ಮಾಡ್ತೀನಿ ಇದು ಒಂದು ಪರ್ಸ್ನಲ್ ಆಗಿ ಸೊ ಇಲ್ಲಿನ ಹೇಳ್ಕೋಬಹುದು ನಾನೇ ನಿಮ್ಗೆ ಏನೋ ಒಂದು ಕೊಡ್ತಾ ಇದ್ದೀನಿ ಅಂತ ಇಷ್ಟೊಂದು ಲೆಕ್ಕ ಹಾಕಿ ಇದು ಕೆಲವು ವಿಡಿಯೋಸ್ಗಳನ್ನ ಮತ್ತು ಕೆಲವು ನೋಟ್ಸ್ಗಳನ್ನ ಶೇರ್ ಮಾಡ್ತೀನಿ ಕೆಲವು ವೀಡಿಯೋಸ್ಗಳು ಕೂಡ ಮಾಡ್ತೀನಿ ಚಿಕ್ಕ ಚಿಕ್ಕ ವೀಡಿಯೋಸ್ಗಳು ಲೆಂತಿ ವೀಡಿಯೋಸ್ ಮಾಡ್ಸೋಲ್ಲ ಮತ್ತು ನೋಟ್ಸ್ಗಳು ಈಗ ಮಹಾದಶ ಅಂದರೆ ಏನು ಅಂತಂದರೆ ಆಲ್ರೆಡಿ ಕೆಲವೆಡೆ ಇದೆ ಅದು ಅಲ್ಲಿ ನೋಡ್ಕೊಳ್ಳಿ ಬಟ್ ಅದನ್ನು ನಿಮಗೆ ಯಾವ ರೀತಿ ರಿಲೇಟ್ ಮಾಡೋದು ಅಂತ ಬರೀ ಪಾಯಿಂಟ್ಸ್ಗಳು ಮಾತ್ರ ಕೊಡುತ್ತೆ ಅದು ನಿಮಗೆ ಹಿಂಗೆ ಅಪ್ಲೈ ಮಾಡೋದು ಅಂತ ನನ್ನ ನೀವು ಇದೆಲ್ಲ ಬರೆದು ಕಳಿಸ್ತಿರಲ್ಲ ನಿಮ್ಮದನ್ನೇ ತೊಗೊಂಡು ಗ್ರೂಪಲ್ಲಿ ಡಿಸ್ಕಸ್ ಮಾಡೋಣ ಫಸ್ಟು ಆಮೇಲೆ ಇದನ್ನು ಪಬ್ಲಿಕ್ ಮಾಡೋಣ ಓಕೆನಾ ಸೊ ಈಗ ಅದೇನಿರುತ್ತೆ ಆಗ ಗ್ರೂ ಡಿಸ್ಕಷನ್ ಗ್ರೂಪು ಅಲ್ಲಿ ಈ ರೀತಿ ಪಬ್ಲಿಕ್ ಆಗೋಲ್ಲ ಇಷ್ಟು ದಿನ ಅದರಿಂದ ಇಲ್ಲಿಗೆ ಬರ್ತಾಯಿತ್ತು ಇನ್ಮೇಲೆ ಅವೆಲ್ಲ ಬರೋಲ್ಲ ಅವಶ್ಯಕತೆ ಇರೋ ವಿಷಯಗಳು ಮಾತ್ರ ಬರುತ್ತೆ ಬೇರೆ ಯಾವ ವಿಷಯಗಳು ಬರೋಲ್ಲ ಅದೇ ರೀತಿ ಹ್ಯಾಂಡಲ್ ಮಾಡೋಣ